ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಟುಡೇ ವಿಲ್ ಡಿಸ್ಕಸ್ ನ್ಯೂ ಟಾಪಿಕ್, ದಟ್ ಈಸ್ ವಾಯ್ಸ್ ಅಂಡ್ ಇಟ್ಸ್ ಟೈಪ್ಸ್. ವಾಯ್ಸ್ ಹಾಗೂ ಅದರ ಬಗ್ಗೆಗಳು, ಬೆಂಚ್ ವಾಯ್ಸ್, ಮೆಷಿನ್ ವಾಯ್ಸ್, ಇವುಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, you shall be able to what is called voice, voice andre yenu, and state the different types of voices. Yaya tarada voices ide aa voice gala bagge tilkolona, and state the uses of bench voice, quick releasing voice, pipe voice, hand voice, spin voice, leg voice, and what are all the care and maintenance, what are all the precaution taken while using voice. ಈ ವಿಷಯದ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಂಡ ಮಕ್ಕಳೇ, ನಾವು ಲೆಟ್ ಅಸ್ ಕಮ್ ಟು ವಾಯ್ಸ್. ವಾಯ್ಸ್ ಅಂದರೆ ಏನು? ವಾಯ್ಸ್ ಇಸ್ ಎ ಹೋಲ್ಡಿಂಗ್ ಡಿವೈಸ್. ವಾಯ್ಸ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಫಾರ್ ಹೋಲ್ಡಿಂಗ್ ವರ್ಕ್. ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನವನ್ನು, ಡಿವೈಸನ್ನು ನಾವೇನಂತ ಕರಿತೀವಿ, ವಾಯ್ಸ್ ಅಂತ ನಾವು ಕರಿತೀವಿ. ಈ ವಾಯ್ಸ್ ಆರ್ ಅವೈಲಬಲ್ ಇನ್ ಡಿಫರೆಂಟ್ ಟೈಪ್ಸ್. ವಾಯ್ಸ್ನಲ್ಲಿ ಅನೇಕ ರೀತಿಯ ಬಗೆಗಳನ್ನು ನಾವು ಕಾಣುತ್ತೆ. ಅದು ಯಾವ್ಯಾವುದು ಅಂತಂದರೆ, ಬೆಂಚ್ ವಾಯ್ಸ್, ಪ್ಯಾರಲಲ್ ಜಾಬ್ ಬೆಂಚ್ ವಾಯ್ಸ್ ಅಂತ ಕರಿತೀವಿ, ಹ್ಯಾಂಡ್ ವಾಯ್ಸ್ ಇರ್ಬೋದು, ಪೈಪ್ ವಾಯ್ಸ್, ಪಿನ್ ವಾಯ್ಸ್, ಟೂಲ್ ಮೇಕರ್ಸ್ ವಾಯ್ಸ್, ಸ್ವಿಯಲ್ ವಾಯ್ಸ್, ಮಷಿನ್ ವಾಯ್ಸ್, ಕ್ವಿಕ್ ರಿಲೀಸ್ ವಾಯ್ಸ್, ಆ್ಯಂಡ್ ಲೆಗ್ ವಾಯ್ಸ್. ಈ ರೀತಿ ಅನೇಕ ವಾಯ್ಸಸ್ಸನ್ನು ನಾವು ವರ್ಕ್ಶಾಪ್ನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ, ಉಪಯೋಗಕ್ಕೆ ನಾವೇನು ಮಾಡ್ತೀವಿ, ವರ್ಕನ್ನು ಹೋಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ. ಅಲ್ಲಿ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮುಖ್ಯವಾಗಿ ನಾವು ವರ್ಕ್ಶಾಪ್ನಲ್ಲಿ ಒಂದು ವಾಯ್ಸನ್ನು ಬಳಸ್ತೀವಿ, ದಟ್ ಈಸ್ ಕಾಲ್ಡ್ ಬೆಂಚ್ ವಾಯ್ಸ್ ಅಂತ ನಾವು ಕರಿತೀವಿ. ಏನಕ್ಕೆ ಇದನ್ನು ಬೆಂಚ್ ವಾಯ್ಸ್ ಅಂತ ನಾವು ಕರಿತೀವಿ? ಏನು ಬೆಂಚ್ ವಾಯ್ಸ್ ಅಂದರೆ ಏನು? ಬೆಂಚ್ ವಾಯ್ಸ್ ಸ್ಪಾಟ್ಸ್ ಏನು? ಇದನ್ನು ಹೇಗೆ ಸ್ಪೆಸಿಫೈ ಮಾಡ್ತಕ್ಕಂಥದ್ದು? ಇದನ್ನು ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ? ಇವೆಲ್ಲ ವಿಷಯಗಳನ್ನು ಈಗ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಸೊ ವಾಯ್ಸ್, ಸೊ ದಿಸ್ ಈಸ್ ಬೆಂಚ್ ವಾಯ್ಸ್, ಪ್ಯಾರಲಲ್ ಜಾಬ್ ಬೆಂಚ್ ವಾಯ್ಸ್ ಅಂತ ನಾವು ಇದನ್ನು ಕರಿತೀವಿ. ಈಗಾಗಲೇ ನೋಡಿದಿರಿ, ಇದನ್ನು ವರ್ಕ್ಶಾಪ್ನಲ್ಲಿ ನಾವು ವರ್ಕ್ ಟೇಬಲ್ನಲ್ಲಿ ಮೌಂಟ್ ಮಾಡಿದ್ದೀವಿ. ಸೊ ವಾಯ್ಸ್ ಆರ್ ಯೂಸ್ಡ್ ಫಾರ್ ಬೆಂಚ್ ವರ್ಕ್, ಈಸ್ ಬೆಂಚ್ ವಾಯ್ಸ್. ಬೆಂಚ್ ವರ್ಕ್ನಲ್ಲಿ ನಾವು ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸ್ತಕ್ಕಂಥ ವಾಯ್ಸನ್ನು ನಾವು ಬೆಂಚ್ ವಾಯ್ಸ್ ಅಂತ ಕರಿತೀವಿ, ಅಥವಾ ಪ್ಯಾರಲಲ್ ಜಾ ಬೆಂಚ್ ವಾಯ್ಸ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಏನಿದೆ, ದಿಸ್ ಇಸ್ ಪ್ಯಾರಲಲ್ ಜಾ ಬೆಂಚ್ ವಾಯ್ಸ್. ದೀಸ್ ಬೆಂಚ್ ವಾಯ್ಸ್ ಆರ್ ಜನರಲಿ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್. ಈ ಬೆಂಚ್ ವಾಯ್ಸನ್ನು ನಾನು ಮತ್ತೆ ಇಂಡಿವಿಜುವಲ್ ಪಾರ್ಟ್ ಬೈ ಪಾರ್ಟ್ ಹೇಳ್ತೀನಿ. ಸೊ ಜನರಲ್ ಬೆಂಚ್ ವಾಯ್ಸ್ ಈಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್ ಆರ್ ಕ್ಯಾಸ್ಟ್. ಸೊ ದಿ ಬೆಂಚ್ ವಾಯ್ಸ್ ಈಸ್ ಯೂಸ್ಡ್ ಟು ಓಲ್ಡ್ ವರ್ಕ್ ಫಾರ್ ಫೈಲಿಂಗ್, ಸಾಯಿಂಗ್, ಥ್ರೆಡ್ಡಿಂಗ್ ಅಂಡ್ ಅದರ್ ಹ್ಯಾಂಡ್ ಆಪ್ರೇಷನ್ಸ್. ಬೆಂಚ್ ವಾಯ್ಸ್ನ ಕ್ಯಾಸ್ಟ್ ಐರನ್ನಲ್ಲಿ ಅಥವಾ ಕ್ಯಾಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಈ ಬೆಂಚ್ ವಾಯ್ಸ್ಗೆ ನಾವು ಪ್ಯಾರಲಲ್ ಜಾ ಬೆಂಚ್ ವಾಯ್ಸ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಯಾವ ಸಂದರ್ಭದಲ್ಲಿ ಫೈಲಿಂಗ್ ಮಾಡಬೇಕು, ಈಗ ನೀವು ಫೈಲಿಂಗ್ ಮಾಡ್ತೀರಿ, ವರ್ಕನ್ನು ಹೋಲ್ಡ್ ಮಾಡಬೇಕು, ಸಾಯಿಂಗ್ ಮಾಡ್ತೀರಿ, ಕಟಿಂಗ್ ಮಾಡ್ತೀರಿ, ಮೆಟಲ್ ಕಟ್ ಮಾಡ್ತೀರಿ, ಆವಾಗ ಹೋಲ್ಡ್ ಮಾಡಬೇಕು. ಥ್ರೆಡ್ಡಿಂಗ್ ಮಾಡ್ತೀರಿ, ಅದು ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು, ಅಥವಾ ಹಿಂದಿದ್ದರೆ ಹ್ಯಾಂಡ್ ಆಪ್ರೇಷನ್ಸ್, ಕೈನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು, ವರ್ಕನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ಆ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಡಿವೈಸೇ ಏನಂತ ಕರಿತೀವಿ, ಬೆಂಚ್ ವಾಯ್ಸ್ ಅಂತ ನಾವು ಕರಿತೀವಿ. ದ ಸೈಜ್ ಆಫ್ ದ ವಾಯ್ಸ್ ಇಸ್ ಸ್ಟೇಟೆಡ್ ಬೈ ವಿಡ್ತ್ ಆಫ್ ದಿ ಜಾಸ್. ಈ ಬೆಂಚ್ ವಾಯ್ಸು ಬೇರೆ ಬೇರೆ ಸೈಜ್ನಲ್ಲಿ ಅವೈಲಬಿಲಿಟಿ ಇರುತ್ತೆ ನಮಗೆ. ಸೊ ಅದನ್ನು ಯಾವ ರೀತಿ ನಾವು ಆ ಸೈಜನ್ನು ನಾವು ಸ್ಪೆಸಿಫೈ ಮಾಡ್ತೀವಿ ಅಂತಂದರೆ, ವಿಡ್ತ್ ಆಫ್ ದಿ ಜಾ ಅಂತ ಕರಿತೀವಿ. ವಿಡ್ತ್ ಆಫ್ ದಿ ಜಾ ಅಂದರೆ ನೋಡಿ, ಇಲ್ಲಿದೆ ಮಕ್ಕಳೇ. ಸೊ ದಿಸ್ ಈಸ್ ವಿಡ್ತ್ ಆಫ್ ದಿ ಜಾ. ಸೊ ಇಲ್ಲಿ ತೋರಿಸ್ತೀವಿ ನೋಡಿ, ವಿಡ್ತ್ ಆಫ್ ದಿ ಜಾ, ಇದು ಹಾರ್ಡ್ ಜಾ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಒಂದು ಲೆಂತನ್ನು ನಾವೇನಂತ ಕರಿತೀವಿ, ಉದ್ದವನ್ನು ನಾವು ವಿಡ್ತ್ ಆಫ್ ದಿ ಜಾಸ್ ಅಂತ ಕರಿತೀವಿ. ಸೊ ದ ವಾಯ್ಸ್, ಸೈಜ್ ಆಫ್ ದ ವಾಯ್ಸ್ ಇಸ್ ಸ್ಟೇಟೆಡ್ ಬೈ ದಿ ವಿಡ್ತ್ ಆಫ್ ದಿ ಜಾಸ್. ನಾವು ಹೌ ದ ವಾಯ್ಸ್, ಬೆಂಚ್ ವಾಯ್ಸ್ ಆರ್ ಸ್ಪೆಸಿಫೈಡ್, ಅಂದರೆ ಸ್ಪೆಸಿಫಿಕೇಶನ್ಸ್ ಆಫ್ ಬೆಂಚ್ ವಾಯ್ಸ್, ಅಂದರೆ ಬೆಂಚ್ ವಾಯ್ಸನ್ನು ಹೇಗೆ ಸ್ಪೆಸಿಫೈ ಮಾಡ್ತೀವಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಯ್ಸ್ ಆರ್ ಸ್ಪೆಸಿಫೈಡ್ ಬೈ ವಿಡ್ತ್ ಆಫ್ ಜಾಸ್.
ನೋಡಿ ಇಲ್ಲಿ ವಿಡ್ತ್ ಆಫ್ ಜಾಸ್ ಅಂತ ಹಿಂದೆನೂ ತೋರಿಸಿ, ಇಲ್ಲೂ ಇದೆ ನೋಡಿ. ಈ ಜಾ ವಿಡ್ತ್ ಎಷ್ಟಿದೆ, ಎಷ್ಟು ಉದ್ದ ಇದೆ, ಸೊ ಅದೇ ಅದರದ ಸ್ಪೆಸಿಫಿಕೇಶನ್ಸ್. ಅಂದರೆ ವಿಡ್ತ್ ಆಫ್ ದ ಜಾ ನೀವು ಮೆಜರ್ ಮಾಡಬೇಕಾದ್ರೆ ಸ್ಟೀಲ್ ರೂಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದ್ರೆ ಅದು ವಿಡ್ತ್ ಎಷ್ಟಿದೆ ಅದು ಆ ವಾಯ್ಸ್ ಸೇ 125 mm, 150 mm ಈ ರೀತಿ ನಮಗೆ ಸಿಗುತ್ತೆ. ಸೊ ಎಕ್ಸಾಂಪಲ್, ಪ್ಯಾರಲಲ್ ಜಾ ಬೆಂಚ್ ವೈಸ್ 100 mm, ಪ್ಯಾರಲಲ್ ಜಾ ಬೆಂಚ್ ವೈಸ್ 125 mm, ಪ್ಯಾರಲಲ್ ಜಾ ಬೆಂಚ್ ವೈಸ್ 150 mm, ಲೈಕ್ ದಟ್ ಅವೈಲಬಲ್ ಪ್ಯಾರಲಲ್ ಜಾ ಬೆಂಚ್ ವೈಸ್ 125 mm. ಸೊ ದಿಸ್ ಈಸ್ ಹೌ ವೈಸ್ ಆರ್ ಸ್ಪೆಸಿಫೈಡ್, ಬೆಂಚ್ ವೈಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದಿ ವಿಡ್ತ್ ಆಫ್ ದಿ ಚಾ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, 100 mm, 125 mm, 200 mm, 150 mm, ಲೈಕ್ ದಟ್ ದ ಜಾ ಲೆನ್ಸ್ ಆರ್ ಅವೈಲಬಲ್ ವಿಡ್ತ್ ಆಫ್ ದಿ ಚಾ. ಬೆಂಚ್ ವೈಸ್ ಉಪಯೋಗ ಏನು? ಬೆಂಚ್ ವೈಸ್ ಆರ್ ಯೂಸ್ಡ್. ಯಾಕೆ ನಾವು ಬಳಸ್ತೀವಿ ಬೆಂಚ್ ವೈಸ್ ಅನ್ನ ಅಂದರೆ, ಸೊ ನೋಡಿ ಇಲ್ಲಿ ಫೈಲಿಂಗ್ ಮಾಡಲಿಕ್ಕೆ, ಫೈಲ್ ಮಾಡುವಾಗ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ, ಸಾಯಿಂಗನ್ನು ಮಾಡಲಿಕ್ಕೆ, ಆ್ಯಕ್ಸ್ ಸಾಯಿಂಗನ್ನು ಮಾಡಲಿಕ್ಕೆ, ಚಿಪ್ಪಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ, ಮತ್ತು ಟ್ಯಾಪಿಂಗ್ ಥ್ರೆಡ್ ಕಟ್ಟಿಂಗನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಚ್ ವೈಸನ್ನು ನಾವು ಬಳಸ್ತೀವಿ. ನಾವು ಲೆಟಸ್ ಕಮ್ ಉಪಯೋಗವನ್ನು ತಿಳ್ಕೊಂಡಂಗೆ ಆಯಿತು ಮಕ್ಕಳು. ಈಗ ಇದು ಏನೇನು ಭಾಗಗಳಿದೆ, ಎಲಿಮೆಂಟ್ಸ್, ಪಾರ್ಟ್ಸ್ ಆಫ್ ದ ಬೆಂಚ್ ವೈಸ್ ನೋಡೋಣ. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಈ ಕಡೆಯಿಂದ ಫಿಕ್ಸೆಡ್ ಜಾ ಇದೆ, ಅಲ್ಲಿ ಎರಡು ಹಾರ್ಡ್ ಜಾಸ್ ಇದೆ, ಒಂದು ಮೂವಬಲ್ ಜಾ ಇದೆ, ಸ್ಪಿಂಡಲ್ ಇದೆ, ಹ್ಯಾಂಡಲ್ ಇದೆ. ಇವು ಮೇಲ್ಭಾಗಕ್ಕೆ ನಿಮಗೆ ಕಾಣ್ತಕ್ಕಂಥ ಪಾರ್ಟ್ಸ್. ಇನ್ನು ಇದರ ಕೆಳಭಾಗದಲ್ಲಿ ಸ್ಪಿಂಡಲ್ ಏನೋಗಿದೆ, ಅಲ್ಲಿ ಒಳಗಡೆಗೆ ಒಂದು ಬಾಕ್ಸ್ ನಟ್ ಅಂತ ಇರುತ್ತೆ, ಜೊತೆಗೆ ಬಾಕ್ಸ್ ನಟ್ನ ಜೊತೆಗೆ ಒಂದು ಸ್ಪ್ರಿಂಗ್ ಇರುತ್ತೆ, ಮತ್ತು ವಾಸರ್ ಇರುತ್ತೆ, ಮತ್ತು ಸ್ಪ್ಲಿಟ್ ಪಿನ್ ಇರುತ್ತೆ. ಇಷ್ಟು ಪಾರ್ಟ್ಗಳು ಈ ಬೆಂಚ್ ವೈಸ್ನಲ್ಲಿ ಬರುತ್ತೆ. ದಟ್ ಈಸ್ ದ ಇನ್ನರ್ ಪಾರ್ಟ್, ದ ಬಾಕ್ಸ್ ನಟ್, ವಾಸರ್, ಸ್ಪ್ಲಿಟ್ ಪಿನ್ ಆ್ಯಂಡ್ ಸ್ಪ್ರಿಂಗ್ ಆರ್ ದಿ ಇಂಟರ್ನಲ್ ಪಾರ್ಟ್ಸ್ ಆಫ್ ದಿ ಬೆಂಚ್ ವೈಸ್. ಒಳಗಡೆ ಇರ್ತಕ್ಕಂಥದ್ದು ಇದು ಕಾಣ್ತಾ ಇಲ್ಲ ಅಲ್ಲಿ ನಿಮಗೆ. ಇದು ಬಾಕ್ಸ್ ನಟ್ಟು, ವಾಸರು, ಸ್ಪ್ಲಿಟ್ ಪಿನ್ನು, ಸ್ಪ್ರಿಂಗ್ ಇದೆ. ಮೇಲ್ಗಡೆ ಇರ್ತಕ್ಕಂಥದ್ದು ಫಿಕ್ಸೆಡ್ ಜಾ. ನೋಡಿ ಇದು ಫಿಕ್ಸೆಡ್ ಜಾ ತೋರಿಸ್ತಾ ಇದ್ದೀನಿ, ದಿಸ್ ಈಸ್ ಮೊಬೈಲ್ ಜಾ ಈ ಕಡೆ ಇರ್ತಕ್ಕಂಥದ್ದು. ಸೊ ಇವೆರಡು ಹಾರ್ಡ್ ಜಾ ಅಥವಾ ಜಾ ಪ್ಲೇಟ್ಸ್ ಅಂತ ನಾವು ಕರಿತೀವಿ, ಹಾರ್ಡ್ ಜಾಸ್ ಅಂತ ಕರಿತೀವಿ ನಾವು. ಸೊ ಇದು ಬಿಡ್ತ್ ಆಫ್ ದಿ ಜಾ ಸ್ಪೆಸಿಫೈ ಮಾಡಲಿಕ್ಕೆ, ಲೆಂತನ್ನು ಮೆಜರ್ ಮಾಡಲಿಕ್ಕೆ, ದಿಸ್ ಒನ್ ಇಸ್ ಸ್ಪಿಂಡಲ್, ದಿಸ್ ಒನ್ ಇಸ್ ಹ್ಯಾಂಡ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಬೆಂಚ್ ವಾಯ್ಸ್. ಸೊ ಇದನ್ನು ನಾವು ಬಾಡಿ ಅಥವಾ ಬೇಸ್ ಅಂತ ನಾವು ಕರಿತೀವಿ. ಇದನ್ನು ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಬೆಂಚ್ ವಾಯ್ಸನ್ನು ಬೆಂಚ್ಗೆ ಏನು ಮಾಡಿದ್ದಾರೆ, ನಟ್ ಅಂಡ್ ಬೋಲ್ಟ್ ಮೂಲಕ ಕಾಜನಿಂಗ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಫಿಕ್ಸೆಡ್ ಜಾ, ಮೊಬೈಲ್ ಜಾ, ಹಾರ್ಡ್ ಜಾಸ್, ಸ್ಪಿಂಡಲ್, ಹ್ಯಾಂಡಲ್. ಸೊ ಇನ್ಸೈಡ್ ಇಂಟರ್ನಲ್ ಪಾರ್ಟ್ ಬಂದು ಬಾಕ್ಸ್ ನಟ್, ವಾಸರ್, ಸ್ಪ್ಲಿಟ್ ಪಿನ್ ಆ್ಯಂಡ್ ಸ್ಪ್ರಿಂಗ್ ಆರ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಬೆಂಚ್ ವೈಸ್. ಇನ್ನು ಬೆಂಚ್ ವೈಸನ್ನು ಜನರಲ್ ಆಗಿ ನಾನು ಹೇಳಿದೆ ಕ್ಯಾಸ್ಟ್ ಐರನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತೇಳಿ. ಬಟ್ ಒಂದು ಪಾರ್ಟ್ ಬೈ ಪಾರ್ಟನ್ನು ನಾವು ನೋಡೋದಾದರೆ, ಫಿಕ್ಸೆಡ್ ಜಾ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್, ಮೊಬೈಲ್ ಜಾ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್, ಬೇಸ್ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್, ಆರ್ಟ್ ಜಾಸ್ ಪೋಸ್ಡ್ ಸ್ಟೀಲ್ ಅಥವಾ ಟೂಲ್ ಸ್ಟೀಲಲ್ಲಿ, ಆರ್ಟ್ ಜಾಸ್ ಅಬಿಡ್ತ ಜಾಸನ್ನು ಅಳತೆ ಮಾಡೋದಲ್ಲ, ಅಲ್ಲಿ ಅದನ್ನು ಕೌಂಟರ್ ಸಿಂಗ್ ಸ್ಕ್ರೂ ಮೂಲಕ ಅದನ್ನು ಫಿಕ್ಸ್ ಮಾಡಿರ್ತಾರೆ. ದಟ್ ಈಸ್ ಆರ್ಟ್ ಜಾಸ್, ಇಟ್ ಈಸ್ ಮೇಡ್ ಔಟ್ ಆಫ್ ಪೋಸ್ಡ್ ಸ್ಟೀಲ್, ಆರ್ಟ್ ಟೂಲ್ ಸ್ಟೀಲ್. ಇನ್ನು ಸ್ಪಿಂಡಲ್ ಬಂದರೆ ಒಂದು ಹೈ ಗ್ರೇಡ್ ಸ್ಟೀಲ್ನಲ್ಲಿ ಅದನ್ನು ಮಾಡಿರ್ತಾರೆ. ಹ್ಯಾಂಡಲ್ ಈಸ್ ಮೇಡ್ ಔಟ್ ಆಫ್ ಮೈಲ್ಡ್ ಸ್ಟೀಲ್, ಬಾಕ್ಸ್ ನಟ್ ಅಂತ ಒಳಭಾಗದಲ್ಲಿ ಇರುತ್ತೆ, ಕೆಳಭಾಗದಲ್ಲಿ ಒಂದು ವಾಯ್ಸ್ನ ಕೆಳಭಾಗದಲ್ಲಿ. ದಟ್ ಈಸ್ ಇಟ್ ಈಸ್ ಮೇಡ್ ಔಟ್ ಆಫ್ ಬ್ರಾಂಜ್ ಆರ್ ಕ್ಯಾಸ್ಟ್ ಐರನ್ ಆರ್ ಗನ್ ಮೆಟಲ್. ಸ್ಪ್ರಿಂಗ್ ಅಂತ ಒಂದು ಪಾರ್ಟ್ ಇದೆ, ಅದನ್ನು ಸ್ಪ್ರಿಂಗ್ ಸ್ಟೀಲಲ್ಲಿ ಮಾಡಿರ್ತಾರೆ. ಸ್ಪ್ಲಿಟ್ ಪಿನ್, ಇಟ್ ಈಸ್ ಮೇಡ್ ಔಟ್ ಆಫ್ MS ಮೈಲ್ಡ್ ಸ್ಟೀಲ್. ವಾಸರ್ ಇಸ್ ಆಲ್ಸೋ ಮೇಡ್ ಔಟ್ ಆಫ್ MS ಮೈಲ್ಡ್ ಸ್ಟೀಲ್ನಲ್ಲಿ ಮಾಡಿರ್ತಾರೆ. ಈ ರೀತಿ ಒಂದೊಂದು ಪಾರ್ಟ್ ಅಂದರೆ ಇಲ್ಲಿ ಮೇಜರ್ ಆಗಿರ್ತಕ್ಕಂಥ ಬಾಡಿ ಫಿಕ್ಸೆಡ್ ಜಾ, ಮೊಬೈಲ್ ಜಾ, ದಟ್ ಮೀನ್ಸ್ ಬೇಸ್ ಈಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್. ಅದರದ್ದೇನೋ ಹಾರ್ಡ್ ಜಾಸನ್ನು ಟೂಲ್ ಸ್ಟೀಲ್ನಲ್ಲಿ, ಸ್ಪಿಂಡಲನ್ನು ಹೈ ಗ್ರೇಡ್ ಸ್ಟೀಲ್ನಲ್ಲಿ, ಹ್ಯಾಂಡಲನ್ನು ಮೈಲ್ಡ್ ಸ್ಟೀಲ್ನಲ್ಲಿ, ಬಾಕ್ಸ್ ನಟ್ಟನ್ನು ಕ್ಯಾಸ್ಟ್ ಐರನ್ ಅಥವಾ ಬ್ರಾಂಜ್ ಅಥವಾ ಗನ್ ಮೆಟಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇದು ಇಂಡಿವಿಜುವಲ್ ಪಾರ್ಟ್ ಆಫ್ ದಿ ವಾಯ್ಸನ್ನು ಯಾವ್ಯಾವ ಮೆಟೀರಿಯಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ನಾವು ಇಲ್ಲಿ ಬೆಂಚ್ ವೈಸನ್ನು ಬಳಸುವಾಗ ನಾವು ಪ್ಯಾರಲಲ್ ಜಾ ಬೆಂಚ್ ವೈಸ್ ಅಂತ ಏನು ಬಳಸ್ತೀವಿ, ಆಗ ಒಂದು ಅಡಿಷನಲ್ ಐಟಮನ್ನು ನಾವು ಬಳಸ್ತೀವಿ. ದಟ್ ಈಸ್ ಕಾಲ್ಡ್ ವೈಸ್ ಕ್ಲ್ಯಾಂಪ್ ಅಂತ ಕರಿತೀವಿ. ಇದನ್ನು ಸಾಫ್ಟ್ ಜಾಸ್ ಅಂತ ಕೂಡ ಕರೀತಾರೆ, ವೈಸ್ ಕ್ಲ್ಯಾಂಪ್ ಆರ್ ಸಾಫ್ಟ್ ಜಾಸ್. ಏನೀಗ ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದು ಸಾಫ್ಟ್ ಜಾಸ್ ಅಥವಾ ವೈಸ್ ಕ್ಲ್ಯಾಂಪ್ ಅಂತ ಕರಿತೀವಿ. ದಿಸ್ ವೈಸ್ ಕ್ಲ್ಯಾಂಪ್ ಆರ್ ಸಾಫ್ಟ್ ಜಾಸ್ ಆರ್ ಯೂಸ್ಡ್ ಟು ಹೋಲ್ಡ್ ಎ ಫಿನಿಶ್ಡ್ ವರ್ಕ್
ಫಿನಿಶ್ಡ್ ವರ್ಕನ್ನು ಹೋಲ್ಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಾಫ್ಟ್ ಜಾಸನ್ನು ನಾವು ಯೂಸ್ ಮಾಡ್ತೀವಿ. ಯಾತಕ್ಕೆ ಯೂಸ್ ಮಾಡ್ತೀವಿ ಈ ವೈಸ್ ಕ್ಲ್ಯಾಂಪ್ಸನ್ನು ಅಂದರೆ, ದಿಸ್ ವೈಸ್ ಕ್ಲ್ಯಾಂಪ್ಸ್ ಆರ್ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ ಯೂಸ್ಡ್ ಓವರ್ ದ ರೆಗ್ಯುಲರ್ ಹಾರ್ಟ್ ಜಾಸ್. ಏನು ಹಾರ್ಟ್ ಜಾ ಇದೆ ಅಲ್ಲಿ ಈ ಒಂದು ಇದನ್ನು ಫಿಕ್ಸ್ ಮಾಡ್ಕೊಳ್ತೀವಿ. ಟೆಂಪ್ರರಿ ಆಗಿ ಇದನ್ನು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ಕೊಳ್ತೀವಿ. ಇದನ್ನು ಅಲ್ಯೂಮಿನಿಯಮಲ್ಲಿ ಮಾಡ್ಕೊಂಡಿರ್ತೀವಿ. ಯಾತಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ, ದಿಸ್ ವಿಲ್ ಪ್ರೊಟೆಕ್ಟ್ ದ ವರ್ಕ್ ಸರ್ಫೇಸ್ ಫ್ರಮ್ ಎನಿ ಡ್ಯಾಮೇಜಸ್. ಈಗಾಗಲೇ ಫಿನಿಶ್ ಆಗಿರ್ತಕ್ಕಂಥ ವರ್ಕನ್ನು ನಾವು ವೈಸ್ನಲ್ಲಿ ಇಟ್ಟು ಫರ್ದರ್ ವರ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಫಿನಿಶ್ಡ್ ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಡ್ಯಾಮೇಜನ್ನು ಅವಾಯ್ಡ್ ಮಾಡಲಿಕ್ಕೆ, ಡ್ಯಾಮೇಜ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ವೈಸ್ ಕ್ಲ್ಯಾಂಪ್ ಅಥವಾ ಸಾಫ್ಟ್ ಜಾಸನ್ನು ನಾವು ಬಳಸ್ತೀವಿ. ಈ ಸಾಫ್ಟ್ ಜಾಸ್ ಇಟ್ ಇಸ್ ಮೇಡ್ ಔಟ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂನಲ್ಲಿ ಈ ಸಾಫ್ಟ್ ಜಾಸನ್ನು ಮಾಡಿರ್ತಾರೆ. ಈಗ ವರ್ಕ್ಶಾಪ್ನಲ್ಲಿ ನೀವು ಬೆಂಚ್ ವೈಸನ್ನು ನೋಡಿದ್ದೀರಿ, ಹೌದಲ್ವಾ? ಪ್ಯಾರಲಲ್ ಜಾ ಬೆಂಚ್ ವೈಸನ್ನು ನೋಡಿದ್ದೀರಿ, ಬೆಂಚ್ಗೆ ಅದನ್ನು ಮೌಂಟ್ ಮಾಡಿದ್ದೀರಿ. ಈಗ ಈ ಪ್ರೊಸೀಜರ್ ಫಿಕ್ಸ್ ದ ವೈಸ್ ಆನ್ ಬೆಂಚ್ ಯಾವ ರೀತಿ ಪ್ರೊಸೀಜರ್, ಅದು ಎಷ್ಟು ಎತ್ತರಕ್ಕೆ ನಾವು ಫಿಕ್ಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಮಕ್ಕಳೇ ಇದನ್ನು ನಾವು ತಿಳ್ಕೊಳ್ಳೇಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಫಿಕ್ಸ್ ದ ವೈಸ್ ಆನ್ ಬೆಂಚ್. ಜನರಲಿ ದ ಹೈಟ್ ಆಫ್ ದ ವೈಸ್ ಶುಡ್ ಬಿ 1000 mm ಫ್ರಮ್ ದಿ ಸಾಫ್ಟ್ ಫ್ಲೋರ್ ಟು ದ ಟಾಪ್ ಆಫ್ ದ ವೈಸ್. ಸಾಮಾನ್ಯವಾಗಿ ಕಾಮನ್ ಆಗಿ ಯಾವ ರೀತಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಅಂದರೆ, ವರ್ಕ್ಶಾಪ್ನಲ್ಲಿ 1000 mm ಅಂದರೆ 1 meter ಅಂದರೆ ನೆಲದಿಂದ 1 meter ಎತ್ತರಕ್ಕೆ ವೈಸನ್ನು ಏನು ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ, ಟೇಬಲ್ ಮೇಲೆ ಅದನ್ನು ಮೌಂಟ್ ಮಾಡಿರ್ತಾರೆ. ಅಥವಾ ಅದು ಎಕ್ಸಾಕ್ಟಾಗಿ ಎಷ್ಟಿರಬೇಕು, ಆಪರೇಟರ್ ಯಾರು ಬೆಂಚ್ ವೈಸನ್ನು ಯೂಸ್ ಮಾಡ್ತಾರೆ ಅವರಿಗೆ ಸರಿಯಾದ ಹೈಟ್ ಏನಂತಂದರೆ, ಇಟ್ ಶುಡ್ ಬಿ ಈಕ್ವಲ್ ಟು ದ ಹೈಟ್ ಆಫ್ ದ ಯೂಸರ್ ಎಲ್ಬೋ. ಈ ಎಲ್ಬೋ ಏನಿದೆ, ನಾವು ವೈಸ್ ಎದುರುಗಡೆ ಹೀಗೆ ನಿಂತ್ಕೊಂಡಾಗ ಈ ಎಲ್ಬೋ ಏನಿದೆ, ಎಲ್ಬೋ, ಈ ಎಲ್ಬೋಗೆ ಕರೆಕ್ಟಾಗಿ ಹೈಟ್ಗೆ ಇರಬೇಕು. ಯಾವುದು ಟಾಪ್ ಆಫ್ ದಿ ಹಾಟ್ ಜಾಸ್ ಏನು ಬರುತ್ತಲ್ಲ, ಹಾಟ್ ಜಾಸ್ ಟಾಪ್ ಅಲ್ಲಿವರೆಗೆ ಬರಬೇಕು. ಸೊ ದಟ್ ಶುಡ್ ಬಿ ದಿ ಕರೆಕ್ಟ್. ಆದರೆ ನಾವು ಒಬ್ಬರು ಎತ್ತರ ಇರ್ತೀವಿ, ಒಬ್ಬರು ತುಂಡ ಇರ್ತಾರೆ, ಒಬ್ಬರು ಉದ್ದ ಇರ್ತಾರೆ, ಉಳ್ಳ ಇರ್ತಾರೆ. ಕೆಲವು ಕಡೆ ಕೆಲವು ವಯಸ್ಸಿದೆ ಹೈಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತರೋದು ಇದೆ. ಅಂದರೆ ಕಾಮನಾಗೆ 1 meter ಅಂದರೆ 1000 mm ಫಿಟ್ ಮಾಡ್ತಾರೆ. ಅದರ ಪರ್ಫೆಕ್ಟ್ ಹೈಟ್ ಅಂದರೆ ಇಟ್ ಶುಡ್ ಬಿ ಈಕ್ವಲ್ ಟು ದ ಹೈಟ್ ಆಫ್ ದಿ ಯೂಸರ್ ಎಲ್ಬೋ. ಅವಾಗ ಅದನ್ನು ಲೆವೆಲ್ ಆಗಿ, ಈಗ ತುಂಬ ಕೆಳಗಡೆ ಇದ್ದರೆ ಈ ರೀತಿ ಉಜ್ಜಬೇಕಾಗುತ್ತೆ, ಅವಾಗ ಲೆವೆಲಿಂಗನ್ನು ಮೇಂಟೈನ್ ಮಾಡಲಿಕ್ಕಾಗಲ್ಲ. ಎತ್ತರ ಇದ್ದರೆ ಕಷ್ಟ, ಈ ಕಡೆಗೆ ಡೌನ್ ಆಗುತ್ತೆ. ಸೊ ಹಾಗಾಗಿ ಯೂಸರ್ ಎಲ್ಬೋಗೆ ಕರೆಕ್ಟ್ ಆಗಿದೆ ಹೈಟು ವೈಸ್ತು. ಸೊ ಫ್ಲ್ಯಾಟಾಗಿ ನಾವೇನು ಮಾಡ್ಬೋದು, ಫೈಲನ್ನು ಆರಿಜೆಂಟಲ್ ಲೆವೆಲ್ನಲ್ಲಿ ನಾವು ಮೂವ್ ಮಾಡ್ಬೋದು. ಸೊ ದಿಟ್ ಈಸ್ ದಿ ಫಿಕ್ಸ್ ಮಾಡಬೇಕಾದ್ರೆ ಈ ಅಂಶವನ್ನು ಗಣನೆಗೆ ತಗೊಳ್ಬೇಕು. ದ ಟಾಪ್ ಮಸ್ಟ್ ಬಿ ಚೆಕ್ಡ್ ಬೈ ದ ಸ್ಪಿರಿಟ್ ಲೆವೆಲ್. ಟಾಪ್ ಆಫ್ ದಿ ವೈಸ್ ನೀವು ಫಿಕ್ಸ್ ಮಾಡ್ತಿರಲ್ಲ, ಆವಾಗ ಸ್ಪಿರಿಟ್ ಲೆವೆಲನ್ನು ಯೂಸ್ ಮಾಡಿಕೊಂಡು ಅದು ಆರಿಜೆಂಟಲ್ ಇದೆಯಾ ಇಲ್ವಾ ಹೇಗೆ ಅಂತ ನಾವು ಚೆಕ್ ಮಾಡಿಕೊಂಡು ಫಿಕ್ಸ್ ಮಾಡಬೇಕು, ಮೌಂಟ್ ಮಾಡಬೇಕಾಗುತ್ತೆ. ಫಿಕ್ಸ್ ದ ವೈಸ್ ಟು ಆನ್ ಆ್ಯಂಗಲ್ ಆಫ್ 90 degrees ಟು ದ ವರ್ಕ್ ಬೆಂಚ್, ಪ್ರೊಜೆಕ್ಟಿಂಗ್ ದ ಫಿಕ್ಸ್ಡ್ ಜಾ ಔಟ್ ಆಫ್ ದ ಹೆಡ್ಸ್ ಟು ಎ ಕನ್ವೀನಿಯಂಟ್ ಡಿಸ್ಟೆನ್ಸ್ ಫಾರ್ ರೊಟೇಟಿಂಗ್ ದ ಹ್ಯಾಂಡಲ್ ಫ್ರೀಲಿ. ಸೊ ಇದನ್ನು ಫಿಕ್ಸ್ ಮಾಡುವಾಗ ವಯಸ್ಸನ್ನು ಎಕ್ಸಾಕ್ಟಾಗಿ ವರ್ಕ್ ಬೆಂಚ್ಗೆ 90 degrees ಇರೋ ಥರ ಫಿಕ್ಸ್ ಮಾಡಬೇಕು. ಮತ್ತು ಈ ಫಿಕ್ಸೆಡ್ ಜಾ ಔಟ್ ಆಫ್ ದ ಹೆಡ್ಸ್ ಇರಬೇಕು. ಫಿಕ್ಸೆಡ್ ಜಾ ಏನಿದೆ ಅದು ಔಟ್ ಆಫ್ ದ ಹೆಡ್ಸ್ ಅಂದರೆ, ನೀವು ಹ್ಯಾಂಡಲನ್ನು ರೊಟೇಟ್ ಮಾಡುವಾಗ ಕನ್ವೀನಿಯಂಟ್ ಇರಬೇಕು. ನೀವೇನಾದರೂ ಸರಿಯಾಗಿ ಅದು ಮುಂದೆ ಹಾಕ್ಬಿಟ್ರೆ ಹ್ಯಾಂಡಲನ್ನು ರೊಟೇಟ್ ಮಾಡಲಿಕ್ಕಾಗಲ್ಲ, ಬೆಂಚ್ ಹೆಡ್ಸಸ್ ಏನಾಗೋಗುತ್ತೆ, ತಡೆಯನ್ನು ಒಟ್ಬಿಡುತ್ತೆ, ಅಬ್ಸ್ಟ್ರಕ್ಷನ್ಸನ್ನು ಮಾಡುತ್ತೆ. ಹಾಗಾಗಿ ಸೊ ಅದನ್ನು 90 degrees ಮತ್ತು ಈ ಫಿಕ್ಸೆಡ್ ಜಾ ಔಟ್ ಆಫ್ ದ ಹೆಡ್ಸ್ ಟು ಎ ಕನ್ವೀನಿಯಂಟ್ ಡಿಸ್ಟೆನ್ಸ್ ಫಾರ್ ರೊಟೇಟಿಂಗ್ ದ ಹ್ಯಾಂಡಲ್ ಫ್ರೀಲಿ. ಆ ರೀತಿ ನಾವೇನು ಮಾಡಬೇಕಾಗುತ್ತೆ, ಫಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಬೆಂಚ್ ಮೇಲೆ. ಇಟ್ ಈಸ್ ಇಂಪಾರ್ಟೆಂಟ್. ಇನ್ನು ವಾಟ್ ಆಲ್ ದ ಕೇರ್ ಟು ಬಿ ಟೇಕನ್ ಫಾರ್ ಪ್ಯಾರಲಲ್ ಜಾ ಬೆಂಚ್ ವೈಸ್ ಅಂದರೆ, ಕೀಪ್ ದ ವೈಸ್ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಡಟ್ಸ್. ಸೊ ಆಲ್ವೇಸ್ ಸ್ಟಡಿ ಆ್ಯಂಡ್ ಕ್ಲೀನ್ ಅಂತ ಹೇಳ್ತಾ ಇರ್ತೀವಿ. ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲೀನ್ ದ ಬೆಂಚ್ ವೈಸ್. ಸೊ ಡು ನಾಟ್ ಓವರ್ಟ್ರೇಟ್ ದ ವರ್ಕ್ ಇನ್ ಎ ವೈಸ್, ಅದರ್ವೈಸ್ ದ ಸ್ಪಿಂಡಲ್ ಮೇ ಬಿ ಡ್ಯಾಮೇಜ್ಡ್ ಆರ್ ಬ್ರೋಕನ್. ಯಾವುದೇ ಸಂದರ್ಭದಲ್ಲೂ ಬೆಂಚ್ ವೈಸನ್ನು ಓವರ್ ಟೈಟನ್ನು ಮಾಡಬೇಡಿ. ಓವರ್ ಟೈಟ್ ಮಾಡಿದ್ರೆ ಏನಾಗುತ್ತೆ, ಅದು ಮುರಿದು ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಇರುತ್ತೆ, ಸ್ಪಿಂಡಲ್ಲು ಡ್ಯಾಮೇಜ್ ಆಗೋಗುತ್ತೆ. ಸೊ ಹಾಗಾಗಿ ಓವರ್ ಟೈಟ್ ಮ್ಯಾನ್ ಆ್ಯಂಡ್ ಟೈಟ್ ಸಾಕು, ತುಂಬ ಹಿಂಗೆ ಮುಕ್ಕಿರ್ಕೊಂಡು ಅದನ್ನು ಓವರ್ ಟೈಟ್ ಮಾಡಿದ್ರೆ ಸ್ಪಿಂಡಲ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ.
ನೆನ್ಪಿನಲ್ಲಿಟ್ಕೋಬೇಕು. ದ ಐಟ್ ಆಫ್ ದ ವಾಯ್ಸ್ ಶುಡ್ ನಾಟ್ ಬಿ ಮೋರ್ ದೆನ್ ದ ಎಲ್ಬೋ ಆಫ್ ದ ವರ್ಕರ್. ಮತ್ತು ವಾಯ್ಸ್ ಐಟ್ ಕರೆಕ್ಟ್ ಲೆವೆಲ್ಗೆ, ಜನರಲ್ ಆಗಿ 1000 mm ಇರುತ್ತೆ, ಅದರ್ವೈಸ್ ಅದು ಎಲ್ಬೋ ವರ್ಕರ್ ಯಾರು ಬಳಸ್ತಾರೆ ವಾಯ್ಸು ಅವ್ರ ಎಲ್ಬೋಗೆ ಸರಿಯಾಗಿ ಇರಬೇಕು. ಸೊ ಕ್ಲೀನ್ ಆ್ಯಂಡ್ ಲುಬ್ರಿಕೇಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸ್. ಡರ್ಟ್ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಿರಲ್ಲ, ಆವಾಗ ನೀವು ಸ್ವಲ್ಪ ಆ ಸ್ಲೈಡ್ಸ್ಗೆಲ್ಲ ಲುಬ್ರಿಕೆಂಟ್ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಅದು ಸರ್ವಿಸನ್ನು ಚೆನ್ನಾಗೆ ಕೊಡಬಲ್ಲದು. ಮತ್ತು ಡು ನಾಟ್ ಹೀಟ್ ಹೆವಿ ಬ್ಲೋಸ್ ಡೈರೆಕ್ಟ್ಲಿ ಆನ್ ವಾಯ್ಸ್, ದಟ್ ಮೀನ್ಸ್ ನೆವರ್ ಯೂಸ್ ವಾಯ್ಸ್ ಆ್ಯಸ್ ಅನ್ ಆ್ಯನ್ವಿಲ್. ಯಾವುದೇ ಸಂದರ್ಭದಲ್ಲಿ ಡೈರೆಕ್ಟ್ ಆಮರ್ ಬ್ಲೋವನ್ನು ಹೊಡಿತಕ್ಕಂಥದ್ದು, ವಾಯ್ಸ್ ಮೇಲೆ ಇಟ್ಕೊಂಡು ಹೊಡಿತಕ್ಕಂಥದ್ದು ಮಾಡಬಾರ್ದು. ವಾಯ್ಸು ಆ್ಯನ್ವಿಲ್ ಅಲ್ಲ, ಆ ರೀತಿ ಹೊಡಿಲಿಕ್ಕೆ ನಿಮಗೆ ಆ್ಯನ್ವಿಲ್ ಇದೆ. ಹಾಗಾಗಿ ವಾಯ್ಸ್ ಮೇಲೆ ಡೈರೆಕ್ಟ್ ಹೀಟ್ ಅಥವಾ ಹ್ಯಾಮರ್ ಬ್ಲೋ, ಹ್ಯಾಮರ್ನಲ್ಲಿ ಸ್ಟ್ರೈಕಿಂಗ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ವಾಯ್ಸನ್ನು ಕ್ಯಾಸ್ಟ್ ಐರನ್ನಲ್ಲಿ ಮಾಡೋದ್ರಿಂದ ಬ್ರೇಕ್ ಆಗೋಗುತ್ತೆ, ಒಡೆದೋಗುತ್ತೆ. ಎಚ್ಚರಿಕೆಯಿಂದ ಇರಿ, ಇದು ಇಂಪಾರ್ಟೆಂಟ್. ಒಂದು ಓವರ್ ಟೈಟನ್ ಮಾಡಬಾರ್ದು, ಒಂದು ಕ್ಲೀನ್ ಮಾಡಬೇಕು, ಆಯಿಲನ್ನು ಅಪ್ಲೈ ಮಾಡಬೇಕು. ಮತ್ತು ಹೆವಿ ಬ್ಲೌಸನ್ನು, ಹೆವಿ ಹಿಟ್ ಹೆವಿ ಬ್ಲೌಸನ್ನು ವಾಯ್ಸ್ ಮೇಲೆ ಡೈರೆಕ್ಟಾಗಿ ಮಾಡಿ. ಇದು ಮೂರು ಅಂಶ ಏನನ್ನು ನಾವು ಕೇರನ್ನು ತೆಗೆದುಕೊಳ್ತೀವಿ ವಾಯ್ಸನ್ನು ಬಳಸುವಾಗ, ಅಷ್ಟು ನಿಮ್ಮ ವಾಯ್ಸು ದೀರ್ಘವಾದಂಥ ಲೈಫನ್ನು ನಿಮ್ಗೆ ಕೊಡಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಇಟ್ ವುಡ್ ಬಿ ಡ್ಯಾಮೇಜ್. ಸೊ ದಟ್ ಈಸ್ ದ ಕೇರ್ ಆ್ಯಂಡ್ ಮೈಂಟೆನೆನ್ಸ್ ಆಫ್ ಬೆಂಚ್ ವಾಯ್ಸ್. ನಾವು ಇನ್ನೂ ಕೆಲವು ಥರದ ಅನದರ್ ಟೈಪ್ಸ್ ಆಫ್ ವಾಯ್ಸ್ ಇದೆ. ಯಾಕೆ ಬೆಂಚ್ ವಾಯ್ಸನ್ನು ಪ್ರತ್ಯೇಕವಾಗಿ ನಿಮಗೆ ಹೇಳಿದ್ರೆ, ಬೆಂಚ್ ವಾಯ್ಸ್ ಇಸ್ ಇಂಪಾರ್ಟೆಂಟ್. ಸೊ ಡೈಲಿ ಎವ್ರಿ ಡೇ ನೀವು ಫಿಟ್ಟರ್ ಬೆಂಚ್ ವಾಯ್ಸನ್ನು ಬಳಸೇ ಬಳಸ್ತೀರಿ. ಯಾಕಂದರೆ ನಾವೆಲ್ಲ ಹ್ಯಾಂಡ್ ವರ್ಕ್ ಮಾಡ್ತಕ್ಕಂಥದ್ದು, ಫೈಲಿಂಗ್ ಇರ್ಬೋದು, ಸಾಯಿಂಗ್ ಇರ್ಬೋದು, ಚಿಪ್ಪಿಂಗ್ ಇರ್ಬೋದು, ಗೊತ್ತಾಯ್ತಲ್ಲ, ಥ್ರೆಡ್ ಕಟ್ಟಿಂಗ್ ಇರ್ಬೋದು, ಪ್ರತಿಯೊಂದಕ್ಕೂ ನಮಗೇನು ಬೇಕು, ಬೆಂಚ್ ವಾಯ್ಸ್ ಬೇಕಾಗುತ್ತೆ. ಹಾಗಾಗಿ ಬೆಂಚ್ ವಾಯ್ಸ್ ಇಸ್ ಇಂಪಾರ್ಟೆಂಟ್ ಒನ್. ಇದರ ಜೊತೆಗೆ ಅನೇಕ ವಾಯ್ಸಸ್ಸನ್ನು ನಾವು ಬಳಸ್ತೀವಿ. ಈಗಾಗಲೇ ಟೈಪ್ ಆಫ್ ವಾಯ್ಸಸ್ ಹೇಳಿದ್ದೀನಿ, ಹ್ಯಾಂಡ್ ವಾಯ್ಸ್, ದಿಸ್ ಈಸ್ ಹ್ಯಾಂಡ್ ವಾಯ್ಸ್, ಏನು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇದನ್ನು ಹ್ಯಾಂಡ್ ವಾಯ್ಸ್ ಅಂತ ನಾವು ಕರಿತೀವಿ. ಸೊ ಹ್ಯಾಂಡ್ ವಾಯ್ಸ್ ಇಸ್ ಎ ಡಿವೈಸ್ ಯೂಸ್ಡ್ ಫಾರ್ ಗ್ರಿಪ್ಪಿಂಗ್ ಸ್ಕ್ರೂಸ್, ರಿವಿಟ್ಸ್, ಕೀಸ್, ಸ್ಮಾಲ್ ಡ್ರಿಲ್ಸ್ ಆ್ಯಂಡ್ ಅದರ್ ಸಿಮಿಲರ್ ಆಬ್ಜೆಕ್ಟ್ಸ್ ವಿಚ್ ಆರ್ ಟು ಸ್ಮಾಲ್ ಟು ಬಿ ಕನ್ವೀನಿಯಂಟ್ಲಿ ಹೇಳಿದ ಬೆಂಚ್ ವಾಯ್ಸ್. ಯಾವ ಪಾರ್ಟು ಬೆಂಚ್ ವಾಯ್ಸ್ನಲ್ಲಿ ಹೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೋ, ಕನ್ವೀನಿಯಂಟ್ ಇರೋದಿಲ್ವೋ, ಅಂಥ ಪಾರ್ಟ್ಗಳನ್ನ, ಉದಾಹರಣೆಗೆ ಗ್ರಿಪ್ ಮಾಡಲಿಕ್ಕೆ ಇಟ್ಕೊಳ್ಳಿಕ್ಕೆ, ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಸ್ಕ್ರೂಸ್ ಇರ್ಬೋದು, ರಿವಿಟ್ಸ್ ಇರ್ಬೋದು, ಕೀ ಇರ್ಬೋದು, ಸ್ಮಾಲ್ ಡ್ರಿಲ್ಸ್ ಇರ್ಬೋದು, ಅದರ್ ಸಿಮಿಲರ್ ಆಬ್ಜೆಕ್ಟ್ ಟೂ ಸ್ಮಾಲ್, ತುಂಬ ಚಿಕ್ಕದಿರ್ತಕ್ಕಂಥ ಪಾರ್ಟನ್ನು ಇಟ್ಕೊಂಡು ನಾವು ಅದನ್ನು ಫರ್ದರ್ ವರ್ಕನ್ನು ಮಾಡಲಿಕ್ಕೆ, ಉದಾಹರಣೆಗೆ ಕೀ ಮೇಕರ್ಸ್ ಎಲ್ಲ ಬರ್ತಾರಲ್ಲ ನೋಡಿ, ಅವರೆಲ್ಲ ಈ ಒಂದು ಹ್ಯಾಂಡ್ ವಾಯ್ಸನ್ನು ಬಳಸ್ತಾರೆ. ಹ್ಯಾಂಡ್ ವಾಯ್ಸ್ ಇಸ್ ಮೇಡ್ ಇನ್ ವೇರಿಯಸ್ ಸೇಪ್ ಆ್ಯಂಡ್ ಸೈಜ್, ಬೇರೆ ಬೇರೆ ಸೇಪು, ಬೇರೆ ಬೇರೆ ಸೈಜಲ್ಲಿ ಇರುತ್ತೆ. ದ ಲೆಂತ್ ವೇರೀಸ್ ಫ್ರಮ್ 125 to 150 mm ಆ್ಯಂಡ್ ದ ಜಾ ವಿಡ್ ಫ್ರಮ್ 40 to 40 mm. ಸೊ ಜಾ ವಿಡ್ತು 40-44 mm ಇರುತ್ತೆ ವಿಡ್ತು. ಸೊ ಇದರದ್ದು ಲೆಂತ್ ಒಂದು 125-150 mm ವರೆಗೆ ಇರುತ್ತೆ ಮಕ್ಕಳೆ. ದ ಜಾಸ್ ಕ್ಯಾನ್ ಬಿ ಓಪನ್ ಆ್ಯಂಡ್ ಕ್ಲೋಸ್ಡ್ ಯೂಸಿಂಗ್ ದ ವಿಂಗ್ ನಟ್ ಆ್ಯಂಡ್ ದ ಸ್ಕ್ರೂ ದಟ್ ಈಸ್ ಪ್ಯಾಜೆಂಟ್ ಟು ಒನ್ ಲೆಗ್ ಆ್ಯಂಡ್ ಪಾಸ್ ಥ್ರೂ ಹಾಕ್ತಾರೆ. ನೋಡಿ, ಇಲ್ಲಿ ವಿಂಗ್ ನಟ್ಟನ್ನು ಕೊಟ್ಟಿದ್ದಾರೆ ಇದನ್ನು ಆಪ್ರೇಟ್ ಮಾಡಲಿಕ್ಕೆ. ಇಲ್ಲಿ ಒಂದು ಸ್ಪ್ರಿಂಗ್ ಇದೆ, ಇಲ್ಲಿ ಇದು ನೀವು ಇದು ಟೆನ್ಷನನ್ನು ಕೊಡುತ್ತೆ. ಸ್ಪ್ರಿಂಗನ್ನು ಟೈಟನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮಾಡಿದ್ರೆ ಇದು ಜಾಸು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಗುತ್ತೆ. ಇವೆರಡೂ ಜಾಸನ್ನು ಇಲ್ಲಿ ಒಂದು ಕಡೆ ಹಿಂಜ್ ಮಾಡಿದ್ದಾರೆ. ಇನ್ನು ಪೈಪ್ ವೈಸ್ ಇದನ್ನು ಕೂಡ ನಾವು ಟೇಬಲ್ ಮೇಲೆ ಫಿಟ್ ಮಾಡಿದ್ದೀವಿ ನೋಡಿದ್ದೀರಿ. ಸೊ ಈ ಪೈಪ್ ವೈಸ್ನಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಹ್ಯಾಂಡಲ್ಲು, ಸ್ಪಿಂಡಲ್ಲು, ಮೇಲ್ಗಡೆ ಇದನ್ನು ಅಪ್ಪರ್ ಜಾ ಅಂತ ಕರಿತೀವಿ, ಕೆಳಗಡೆ ಇದನ್ನು ಲೋವರ್ ಜಾ ಅಂತ ಕರಿತೀವಿ. ಮತ್ತು ಇಲ್ಲಿ 4-point ಕಾಂಟ್ಯಾಕ್ಟ್ ಇದೆ, ಇಲ್ಲಿ ವಿ ಶೇಪ್ನಲ್ಲಿದೆ ನೋಡಿ, ಅಪ್ಪರ್ ಜಾನು ವಿ ಇದೆ, ಲೋವರ್ ಜಾನು ವಿ ಇದೆ. ಹಾಗಾಗಿ ಇಲ್ಲಿ ನಾವು ರೌಂಡ್ ಜಾಬ್ಸನ್ನು, ಪೈಪ್ಸನ್ನು ಹೋಲ್ಡ್ ಮಾಡ್ತೀವಿ. ಹೆಸರು ಹೇಳ್ತಾ ಇದೆ ಪೈಪ್ ವೈಸ್ ಅಂತೇಳಿ. ಎ ಪೈಪ್ ವೈಸ್ ಇಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ರೌಂಡ್ ಸೆಕ್ಷನ್ಸ್ ಆಫ್ ಮೆಟಲ್ ಲೈಕ್ ಟ್ಯೂಬ್ಸ್, ಪೈಪ್ಸ್ ಆ್ಯಂಡ್ ರೌಂಡ್ ರಾಡ್ಸ್ ಎಕ್ಸೆಟ್ರಾ. ರೌಂಡ್ ರಾಡ್ಸ್ ಇರ್ಬೋದು, ರೌಂಡ್ ಟ್ಯೂಬ್ಸ್ ಇರ್ಬೋದು, ರೌಂಡ್ ಪೈಪ್ಸ್ ಇರ್ಬೋದು, ಅವುಗಳನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಪೈಪ್ ವೈಸನ್ನು ನಾವು ಬಳಸ್ತೀವಿ. ಪೈಪ್ ವೈಸ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ರೌಂಡ್ ಸೆಕ್ಷನ್ಸ್ ಆಫ್ ಮೆಟಲ್ ಲೈಕ್ ಟ್ಯೂಬ್ಸ್, ಪೈಪ್ಸ್ ಆ್ಯಂಡ್ ಸಿಲಿಂಡರ್, ಸಿಲಿಂಡ್ರಿಕಲ್ ರೌಂಡ್ ರಾಡ್ಸ್.
ಇನ್ ದಿಸ್ ವೈಸ್ ದ ಸ್ಕ್ರೂಸ್ ವರ್ಟಿಕಲ್ ಆ್ಯಂಡ್ ಮೂವಬಲ್. ಈ ಒಂದು ವಾಯ್ಸ್ನಲ್ಲಿ ನೋಡಿ, ಇದು ಒಂದು ಸಿ ಶೇಪ್ನಲ್ಲಿರ್ತದೆ ಮಕ್ಕಳೇ. ನಾಲ್ಕು ಕಡೆ ಹಾಕಿ ಇದನ್ನು ಬೆಂಚ್ ಮೇಲೆ ನಾವು ಮೌಂಟ್ ಮಾಡ್ತೀವಿ. ಈ ಸ್ಕ್ರೂ ಏನಿದೆ ಇದು ವರ್ಟಿಕಲ್ ಮೇಲುಗಡೆಗೆ ಅದರ ಹ್ಯಾಂಡಲನ್ನು ನಾವು ರೊಟೇಷನ್ಸ್ ಮಾಡಿದ್ರೆ ಈ ರೀತಿ ಮೇಲೆ ಕೆಳಗಡೆಗೆ ಅದೇನಾಗುತ್ತೆ ಮೂವ್ ಆಗುತ್ತೆ. ದ ಜಾ ವರ್ಕ್ಸ್ ವರ್ಟಿಕಲಿ, ದ ಪೈಪ್ ವೈಸ್ ಗ್ರಿಪ್ಸ್ ದ ವರ್ಕ್ ಅಟ್ ಫೋರ್ ಪಾಯಿಂಟ್ ಆನ್ ಇಟ್ ಸರ್ಫೇಸ್. ನೋಡಿ ಈ ಜಾ ಏನಿದೆ ವರ್ಟಿಕಲ್ ಆಗಿ ಮೂವ್ ಆಗುತ್ತೆ, ಮತ್ತು ಜಾಬನ್ನು ಇದು ಫೋರ್ ಪಾಯಿಂಟ್ ಗ್ರಿಪ್, ನಾಲ್ಕು ಪಾಯಿಂಟ್ ಇಲ್ಲಿ ವಿ ಇರೋದ್ರಿಂದ ಈ ವಿ ಏನು ಪ್ಲ್ಯಾಂಕ್ಸ್ ಅಂತ ಕರಿತೀವಿ. ಈ ಮೇಲ್ಗಡೆ ಎರಡು ಪ್ಲ್ಯಾಂಕ್, ಕೆಳಗಡೆ ಎರಡು ಪ್ಲ್ಯಾಂಕ್ ಇದೆ, ಹಾಗಾಗಿ ಫೋರ್ ಪಾಯಿಂಟ್ಸ್ ಗ್ರಿಪ್ಪನ್ನು ನಾವಿಲ್ಲಿ ನೋಡ್ಬೋದು. ದ ಪಾಟ್ಸ್ ಆಫ್ ದ ಪೈಪ್ ವೈಸ್ ಆರ್ ಅಪ್ಪರ್ ಜಾ. ನೋಡಿ ಮೇಲ್ಗಡೆದು ಇದು ಅಪ್ಪರ್ ಜಾ, ಇದು ಲೋಹರ್ ಜಾ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಸ್ಪಿಂಡಲ್ ಇದೆ, ಮತ್ತು ಹ್ಯಾಂಡಲ್, ಮತ್ತು ಬೇಸ್ ಮತ್ತು ಬಾಡಿ ಅಂತ ನಾವು ಕರಿತೀವಿ ಮಕ್ಕಳೇ. ದಿಸ್ ಈಸ್ ಪೈಪ್ ವೈಸ್. ಇನ್ನು ಪಿನ್ ವೈಸ್ ಅಂತ ನಾವು ಒಂದು ವೈಸನ್ನು ಯೂಸ್ ಮಾಡ್ತೀವಿ. ಪಿನ್ ವೈಸ್, ಸೊ ದಿಸ್ ಈಸ್ ಪಿನ್ ವೈಸ್. ಸೊ ನೋಡಿ ಇಲ್ಲಿ ಹ್ಯಾಂಡಲ್ ಇದೆ, ಇದು ಜಾಸ್ ಇದೆ, ಮತ್ತು ಇಲ್ಲಿ ಚೆಕ್ ಅಂತ ಕರಿತೀವಿ. ಇದು ಚೆಕ್ ಅಂತ ಅಂದರೆ ತ್ರೀ ಜಾ ಚೆಕ್ಸ್ ಇರುತ್ತೆ. ನೀವು ರೊಟೇಟ್ ಮಾಡಿದ್ರೆ ಈ ಜಾ ಏನಾಗುತ್ತೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಆಗೋದನ್ನು ನಾವು ಕಾಣ್ಬೋದು. ಸೊ ದಿಸ್ ಪಿನ್ ವೈಸ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಸ್ಮಾಲ್ ಡಯಾಮೀಟರ್ ಜಾಬ್ಸ್. ಫುಲ್ ತುಂಬ ಸಣ್ಣ ಇರತಕ್ಕಂಥ ಡಯಾಮೀಟರ್ ಜಾಬ್ಸನ್ನು ಹೋಲ್ಡ್ ಮಾಡಲಿಕ್ಕೆ ಕೆಲವು ಸಂದರ್ಭದಲ್ಲಿ ನಾವು ಈ ನೀಡಲ್ ಪೈಲ್ಸ್ ಅಂತ ಬರುತ್ತೆ, ಆ ನೀಡಲ್ ಪೈಲ್ಸನ್ನು ಹೋಲ್ಡ್ ಮಾಡಲಿಕ್ಕೂ ಕೂಡ ಪಿನ್ ವೈಸನ್ನು ನಾವು ಬಳಸ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಅನ್ ಹ್ಯಾಂಡಲ್ ಆ್ಯಂಡ್ ಸ್ಮಾಲ್ ಕಾಲೆಟ್ಸ್ ಚೆಕ್ ಅಟ್ ಒನ್ ಎಂಡ್. ಹ್ಯಾಂಡಲ್ ಇದೆ, ಇನ್ನೊಂದು ಸೈಡ್ ಕಾಲೆಟ್ಸ್ ಅಥವಾ ಚೆಕ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಸ್ಮಾಲ್ ಸಿಲಿಂಡ್ರಿಕಲ್ ಪಾರ್ಟನ್ನು ಏನು ಮಾಡ್ಬೋದು ನಾವು ಹೋಲ್ಡ್ ಮಾಡ್ಬೋದು. ಪಿನ್ ಇರ್ಬೋದು, ಸಣ್ಣ ಸಣ್ಣ ನೀಡಲ್ ಪೈಲ್ಸ್ ಇರ್ಬೋದು. ಹೌದು, ದ ಚೆಕ್ ಹ್ಯಾರಿಸ್ ಎ ಸೆಟ್ ಆಫ್ ಜಾ ವಿಚ್ ಆರ್ ಆಪರೇಟೆಡ್ ಬೈ ಟರ್ನಿಂಗ್ ದ ಹ್ಯಾಂಡಲ್. ಸೊ ಇಲ್ಲಿ ಹ್ಯಾಂಡಲ್ ಇದೆಯಲ್ಲ, ಇಲ್ಲಿ ಟರ್ನ್ ಮಾಡಿದ್ರೆ ಸಾಕು, ಇದು ಓಪನ್ ಆಗುತ್ತೆ ಚೆಕ್ಕು, ಈ ರೀತಿ ಓಪನಿಂಗ್ ಆ್ಯಂಡ್ ಕ್ಲೋಸ್. ನಮ್ಮ ಡ್ರಿಲ್ ಚೆಕ್ ಥರ ಇದು. ಅನದರ್ ಒನ್ ಟೂಲ್ ಮೇಕರ್ಸ್ ವಾಯ್ಸ್ ಅಂತ ನಾವು ಕರಿತೀವಿ ಮಕ್ಕಳೇ. ಸೊ ದಿಸ್ ಈಸ್ ಟೂಲ್ ಮೇಕರ್ಸ್ ವಾಯ್ಸ್. ಸೊ ಟೂಲ್ ಮೇಕರ್ಸ್ ವಾಯ್ಸ್ ಈಸ್ ಒನ್ ಆಫ್ ದಿ ಹೋಲ್ಡಿಂಗ್ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಸ್ಮಾಲ್ ವರ್ಕ್ ವಿಚ್ ರಿಕ್ವೈರ್ಸ್ ಫೈಲಿಂಗ್ ಆರ್ ಡ್ರಿಲ್ಲಿಂಗ್ ಆ್ಯಂಡ್ ಫಾರ್ ಮೇಕಿಂಗ್ ಸ್ಮಾಲ್ ಜಾಬ್ಸ್ ಆನ್ ದ ಸರ್ಫೇಸ್. ಇದು ಸಣ್ಣ ಸಣ್ಣ ಪಾಟ್, ಸಣ್ಣ ಸಣ್ಣ ಜಾಬನ್ನು ಹೋಲ್ಡ್ ಮಾಡಲಿಕ್ಕೆ, ಲೈಕ್ ಫೈಲಿಂಗ್ ಆಗಿರ್ಬೋದು ಅಥವಾ ಡ್ರಿಲ್ಲಿಂಗ್ ಇರ್ಬೋದು, ಈ ಚಿಕ್ಕ ಜಾಬ್ಗಳನ್ನು ಮಾಡಲಿಕ್ಕೆ ಇಲ್ಲಿ ಸರ್ಫೇಸ್ ಪ್ಲೇಟ್ ಮೇಲೆ ಅಂಥ ಒಂದು ಕಡೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಟೂಲ್ ಮೇಕರ್ಸ್ ವಾಯ್ಸನ್ನು ಯೂಸ್ ಮಾಡ್ತೀವಿ. ಅಂದರೆ ಟೂಲ್ ಮೇಕರ್ಸ್ ಬಳಸ್ತಕ್ಕಂಥದ್ದು ಈ ವಾಯ್ಸ್, ಟೂಲನ್ನು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಕ್ಕಂಥವ್ರು ಟೂಲ್ ರೂಮ್ನಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ. ದಿಸ್ ಟೂಲ್ ಮೇಕರ್ ಈಸ್ ವಾಯ್ಸ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಸ್ಮಾಲ್ ವರ್ಕ್ ವಿಚ್ ರಿಕ್ವೈರ್ಸ್ ಫೈಲಿಂಗ್ ಆರ್ ಡ್ರಿಲ್ಲಿಂಗ್ ಆ್ಯಂಡ್ ಫಾರ್ ಮೇಕಿಂಗ್ ಆಫ್ ಸ್ಮಾಲ್ ಜಾಬ್ಸ್ ಆನ್ ದಿ ಸರ್ಫೇಸ್ ಪ್ಲೇಟ್. ದಿಸ್ ವಾಯ್ಸ್ ಇಸ್ ಮೇಡ್ ಅಪ್ ಆಫ್ MS. ಈ ವಾಯ್ಸನ್ನು ಸಾಮಾನ್ಯವಾಗಿ ಯಾವುದ್ರಲ್ಲಿ ಮಾಡಿರ್ತಾರೆ, ಮೈಲ್ಡ್ ಸ್ಟೀಲಲ್ಲಿ ಮಾಡಿ ಹಾರ್ಡನ್ ಆ್ಯಂಡ್ ಟೆಂಪರನ್ನು ಮಾಡಿರ್ತಾರೆ. ಟೂಲ್ ಮೇಕರ್ಸ್ ವಾಯ್ಸ್ ಇಸ್ ಅಕ್ಯುರೇಟ್ಲಿ ಮೆಷಿನ್ ಆ್ಯಂಡ್ ಮೋರ್ ಯೂಸ್ಫುಲ್ ಫಾರ್ ಟೂಲ್ ಮೇಕರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಮೆಕಾನಿಕ್ಸ್. ಇದು ಜಾಸ್ತಿ ಯಾರು ಬಳಸ್ತಾರೆ ಅಂದರೆ ಟೂಲ್ ಮೇಕರ್ಸ್ ಮತ್ತು ಇನ್ಸ್ಟ್ರೂಮೆಂಟ್ ಮೆಕಾನಿಕ್ಸ್, ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡ್ತಕ್ಕಂಥವ್ರು, ಅದನ್ನು ರಿಪೇರಿ ಮಾಡ್ತಕ್ಕಂಥವ್ರು ಈ ಟೂಲ್ ಮೇಕರ್ಸ್ ವಾಯ್ಸನ್ನು ಬಳಸ್ತಾರೆ. ಇನ್ನೊಂದು ಕ್ವಿಕ್ ರಿಲೀಸ್ ವಾಯ್ಸ್ ಅಂತ ಇದೆ. ದಿಸ್ ಈಸ್ ಕ್ವಿಕ್ ರಿಲೀಸ್ ವಾಯ್ಸ್. ಇದನ್ನು ಆವಾಗವಾಗ ಕೇಳ್ತಾ ಇರ್ತಾರೆ. ಸೊ ಕ್ವಿಕ್ ರಿಲೀಸ್ ವಾಯ್ಸ್ನಲ್ಲೂ ಕೂಡ ಫಿಕ್ಸೆಡ್ ಜಾ, ಮೊಬೈಲ್ ಜಾ, ಮತ್ತು ಬಾಡಿ, ಮತ್ತು ಕ್ವಿಕ್ ರಿಲೀಸ್ ಲೆವರ್ ಇದೆ ಇಲ್ಲೊಂದು. ಇಟ್ ಈಸ್ ಇಂಪಾರ್ಟೆಂಟ್ ಕ್ವಿಕ್ ರಿಲೀಸ್ ಲೆವರ್, ಹ್ಯಾಂಡಲ್, ಸ್ಪಿಂಡಲ್, ಇವೆಲ್ಲ ಪಾರ್ಟ್ಸನ್ನು ನಾವು ಕಾಣ್ಬೋದು. ಒಂದು ಏನು ವೇರಿಯೇಷನ್ಸ್ ಇದೆ ಅಂದರೆ ಇಲ್ಲೊಂದು ಕ್ವಿಕ್ ರಿಲೀಸ್ ಲೆವರನ್ನು ಕೊಟ್ಟಿದ್ದಾನೆ. ಸೊ ಕ್ವಿಕ್ ರಿಲೀಸಿಂಗ್ ವಾಯ್ಸ್ ಇಸ್ ಸಿಮಿಲರ್ ಟು ಎನ್ ಆರ್ಡಿನರಿ ಬೆಂಚ್ ವಾಯ್ಸ್. ನೋಡಲಿಕ್ಕೆ ನಿಮಗೆ ಆರ್ಡಿನರಿ ನಮ್ಮ ಪ್ಯಾರಲಲ್ ಜಾಬ್ ಬೆಂಚ್ ವಾಯ್ಸ್ ಥರನೇ ಇದೆ. ಬಟ್ ದ ಓಪನಿಂಗ್ ಆಫ್ ದ ಜಾಸ್ ಇಸ್ ಡನ್ ಬೈ ಯೂಸಿಂಗ್ ಎ ಟ್ರಿಗರ್ ಆರ್ ಲೆವರ್. ಇದನ್ನು ಓಪನ್ ಮಾಡಬೇಕಾದ್ರೆ ಇಲ್ಲೊಂದು ಟ್ರಿಗರ್ ಅಥವಾ ಲೆವರನ್ನು ಕೊಟ್ಟಿದೆ ನೋಡಿ, ಕ್ವಿಕ್ ರಿಲೀಸ್ ಲೆವರ್ ಅಂತ. ಇದನ್ನು ಈಗ ಓಪನ್ ಮಾಡಿದ್ರೆ ಸೊ ಕ್ವಿಕ್ ಆಗಿ ಏನಾಗುತ್ತೆ, ಇದು ಓಪನನ್ನು ಮಾಡ್ಬೋದು, ಓಪನನ್ನು ಮಾಡ್ಬೋದು. ಇಫ್ ದ ಟ್ರಿಗರ್ ಅಟ್ ದ ಫ್ರಂಟ್ ಆಫ್ ದ ಮೊಬೈಲ್ ಜಾ ಇಸ್ ಪ್ರೆಸ್, ದ ನಟ್ ಡಿಸೆಂಗೇಜಸ್ ದ ಸ್ಕ್ರೂ ಆ್ಯಂಡ್ ದ ಮೂವಬಲ್ ಜಾ ಕೆನ್ ಬಿ ಸೆಟ್ ಇನ್ ಎನಿ ಡಿಸೈರ್ಡ್ ಪ್ಲೇಸ್ ಕ್ವಿಕ್ಲಿ. ನೋಡಿ ಏನಿಲ್ಲಿ ಈಗ ಈ ಲೆವರ್ ಕೊಟ್ಟಿದ್ದಾನೆ ಟ್ರಿಗರು, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಅಥವಾ ಓಪನ್ ಮಾಡಿದ್ರೆ ಮೊಬೈಲ್ ಜಾಸನ್ನು ನಾವು ಹೇಳ್ಕೊಳ್ಬೋದು, ಹಿಂದೆ ಹಿಂದೆ ಮುಂದೆ ಹೇಳ್ಕೊಂಡು ನಾವು ಎಲ್ಲಿಗೆ ಬೇಕಲ್ಲಿಗೆ ಸೆಟ್ ಮಾಡಿ ಆಮೇಲೆ ಲೆವರನ್ನು ಲಾಕ್ ಮಾಡಿ ನಾವು ಇದನ್ನು ಬಳಸ್ಬೋದು. ಕ್ವಿಕ್ಕಾಗಿ ನಾವು
ಡಿಸೈರ್ಡ್ ಪ್ಲೇಸ್ಗೆ ಕ್ವಿಕ್ಕಾಗಿ ನಾವೇನು ಮಾಡ್ಬೋದು, ಮೂವಬಲ್ ಜಾನ ಸೆಟ್ ಮಾಡಿ ಯಾವುದರಲ್ಲಿ, ಕ್ವಿಕ್ ರಿಲೀಸ್ ವಾಯ್ಸ್ನಲ್ಲಿ. ಇನ್ನು ಮೆಷಿನ್ ವಾಯ್ಸ್ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಎಲ್ಲಿ ನೋಡಿದ್ರಿ, ಡ್ರಿಲ್ಲಿಂಗ್ ಮಿಷಿನ್ ಟೇಬಲ್ ಮೇಲೆ ಇದೆ ಮೆಷಿನ್ ವಾಯ್ಸು. ದಿಸ್ ಈಸ್ ಮೆಷಿನ್ ವಾಯ್ಸ್. ನೋಡಿ ಇಲ್ಲಿ ಹ್ಯಾಂಡಲ್ ಇದೆ, ಹ್ಯಾಂಡಲ್, ಮೊಬೈಲ್ ಜಾ, ಫಿಕ್ಸೆಡ್ ಜಾ, ಜಾ ಪ್ಯಾಡ್ಸ್ ಅಥವಾ ಆಡ್ ಜಾಸ್ ಅಂತ ಕರಿತೀವಿ. ಮತ್ತು ಒಂದು ಟಿ ಬೋಲ್ಟ್ಸ್ ಇದೆ ಮೆಷಿನ್ ಟೇಬಲ್ ಮೇಲೆ, ಅದನ್ನು ಮೌಂಟ್ ಮಾಡಲಿಕ್ಕೆ ಟಿ ಬೋಲ್ಟನ್ನು ನೀವು ಕೊಟ್ಟಿರೋದನ್ನು ತೋರಿಸಿದ್ದೀನಿ. ದಿಸ್ ಈಸ್ ಮೆಷಿನ್ ವಾಯ್ಸ್. ಇಟ್ ಈಸ್ ಆಲ್ಸೋ ಎ ಹೋಲ್ಡಿಂಗ್ ಡಿವೈಸ್ ಯೂಸ್ಡ್ ಆನ್ ಡ್ರಿಲ್ಲಿಂಗ್, ಸೇಪಿಂಗ್ ಆ್ಯಂಡ್ ಮಿಲ್ಲಿಂಗ್ ಮೆಷಿನ್ ಟೇಬಲ್ಸ್ ಟು ಹೋಲ್ಡ್ ದ ವರ್ಕ್ ಪೀಸ್ ವಿತ್ ಪ್ಯಾರಲಲ್ ಸರ್ಫೇಸ್. ಈ ಒಂದು ಇದು ಹೋಲ್ಡಿಂಗ್ ಡಿವೈಸು. ಇದನ್ನು ಡ್ರಿಲ್ಲಿಂಗ್ ಮೆಷಿನಲ್ಲಿ, ಮಿಲ್ಲಿಂಗ್ ಮೆಷಿನಲ್ಲಿ, ಸೇಪಿಂಗ್ ಮೆಷಿನಲ್ಲಿ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ, ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಮೆಷಿನ್ ಟೇಬಲ್ ಮೇಲೆ ಈ ಒಂದು ಮೆಷಿನ್ ವಾಯ್ಸನ್ನು ಬಳಸ್ತಾರೆ. ಈ ಮೆಷಿನ್ ವಾಯ್ಸ್ ಪಾರ್ಟ್ಸ್ ಆಲ್ರೆಡಿ ಐ ಟೋಲ್ಡ್, ದಟ್ ಈಸ್ ಬೇಸ್, ಫಿಕ್ಸೆಡ್ ಜಾ, ಮೊಬೈಲ್ ಜಾ, ಜಾ ಪ್ಯಾಡ್ಸ್ ಅಥವಾ ಆಡ್ ಜಾಸ್ ಅಂತ ಕರಿತೀವಿ, ಹ್ಯಾಂಡಲ್, ಸ್ಪಿಂಡಲ್ ಅನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಫಿಕ್ಸೆಡ್ ಜಾ, ಜಾ ಪ್ಯಾಡ್ಸ್, ಮೂವಿಂಗ್ ಜಾಸ್, ಹ್ಯಾಂಡಲ್, ದಿಸ್ ಒಂದು ಇಲ್ಲಿ ಥ್ರೆಡೆಡ್ ಸ್ಪಿಂಡಲ್ ಇದೆ. ಸೊ ದಿಸ್ ಇಸ್ ಟಿ ಬೋಲ್ಡ್, ದಿಸ್ ಇಸ್ ಬಾಡಿ ಅಥವಾ ಬೇಸ್ ಅಂತ ನಾವು ಇದನ್ನು ಕರಿತೀವಿ, ಬೇಸ್ ಆಫ್ ದಿ ಮೆಷಿನ್ ವಾಯ್ಸ್. ನೋಡಿ ಇಲ್ಲಿ ಮೆಷಿನ್ ವಾಯ್ಸ್ನಲ್ಲಿ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್ನಲ್ಲಿ ಉಪಯೋಗಿಸ್ಕೊಂಡು ಅಲ್ಲಿ ಕೌಂಟರ್ ಸಿಂಕಿಂಗ್ ಹೋಲನ್ನು ಮಾಡಿ, ಥ್ರೆಡೆಡ್ ಹೋಲನ್ನು ಮಾಡಿ ಅಲ್ಲಿ ಆಡ್ ಜಾಸ್ ಅಥವಾ ಜಾ ಫ್ಲಾಟ್ಸ್ ಅಥವಾ ಆಡ್ ಜಾಸ್ ಅಂತ ಏನು ಕರಿತೀವಿ ಅದನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಬೇಸ್ ಇಸ್ ಬೋಲ್ಟೆಡ್ ಡೈರೆಕ್ಟ್ಲಿ ಟು ದ ಮೆಷಿನ್ ಟೇಬಲ್ ಬೈ ಮೀನ್ಸ್ ಆಫ್ ಟಿ ಸ್ಲಾಟ್. ಈ ಬೇಸನ್ನು ಡೈರೆಕ್ಟಾಗಿ ಮೆಷಿನ್ ಟೇಬಲ್, ಉದಾಹರಣೆಗೆ ಡ್ರಿಲ್ಲಿಂಗ್ ಮೆಷಿನ್, ಶೇಪಿಂಗ್ ಮೆಷಿನ್, ಮಿಲ್ಲಿಂಗ್ ಮೆಷಿನ್ ಟೇಬಲ್ ಮೇಲೆ ಡೈರೆಕ್ಟಾಗಿ ಟಿ ಬೋಲ್ಟನ್ನು ಉಪಯೋಗಿಸ್ಕೊಂಡು ನಾವು ಮೌಂಟ್ ಮಾಡ್ತಾರೆ. ಇನ್ನು ಫಿಕ್ಸೆಡ್ ಜಾ ಇದೆ. ಸೊ ಇಟ್ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ದ ಬೇಸ್. ಇದು ಬೇಸ್ಗೆ ಅಟ್ಯಾಚ್ ಆಗಿರುತ್ತೆ. ಈ ಫಿಕ್ಸೆಡ್ ಜಾ ಬಂದು ಬೇಸ್ಗೆ ಅಟ್ಯಾಚ್ ಆಗಿರುತ್ತೆ. ಇನ್ನು ಮೂವಬಲ್ ಜಾ ಇದೆ. ಮೂವಬಲ್ ಜಾ ಇಸ್ ಮೌಂಟೆಡ್ ಆನ್ ದಿ ಅಕ್ಯುರೇಟ್ಲಿ ಮೆಷಿನ್ ಗೈಡ್. ಅಕ್ಯುರೇಟಾಗಿ ಅದನ್ನು ಈ ಒಂದು ಗೈಡ್ ಮೇಲೆ ಏನಾಗುತ್ತೆ, ಹ್ಯಾಂಡಲನ್ನು ರೊಟೇಟ್ ಮಾಡಿದ್ರೆ ಇದು ಮೂವ್ ಆಗುತ್ತೆ, ಸ್ಪಿಂಡಲ್ ಜೊತೆ ಮೂವ್ ಆಗುತ್ತೆ. ಸೊ ಜಾ ಪ್ಯಾಡ್ಸ್ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾರ್ಡನ್ಡ್ ಅಂಡ್ ಗ್ರೌಂಡ್. ದೇ ಆರ್ ಎಲ್ಡ್ ಬೈ ಮೀನ್ಸ್ ಆಫ್ ಕೌಂಟರ್ ಸಂಗ್ ಸ್ಕ್ರೂ. ಕೌಂಟರ್ ಸಂಗ್ ಸ್ಕ್ರೂನಲ್ಲಿ ಇದನ್ನು ಫಿಕ್ಸ್ ಮಾಡಿರ್ತಾರೆ, ಅಥವಾ ಸಾಕೆಟೆಡ್ ಸ್ಕ್ರೂಸ್ ಕೂಡ ಬಳಸ್ಬೋದು. ಕೌಂಟರ್ ಸಂಗ್ ಸ್ಕ್ರೂಸ್ ಅಥವಾ ಸಾಕೆಟೆಡ್ ಸ್ಕ್ರೂಸನ್ನು ಬಳಸ್ಬೋದು ಹಾರ್ಡ್ ಜಾಸನ್ನು ಮೌಂಟ್ ಮಾಡಲಿಕ್ಕೆ. ಈ ಮೆಷಿನ್ ವಾಯ್ಸ್ನಲ್ಲಿ ಅನೇಕ ಥರದ ಟೈಪ್ಸ್ ಕೂಡ ಬರುತ್ತೆ. ಒಂದು ಫಿಕ್ಸೆಡ್ ಆರ್ ಪ್ಲೇನ್ ವಾಯ್ಸ್ ಅಂತ ಕರಿತೀವಿ, ಇನ್ನೊಂದು ಸ್ವಿಯಲ್ ವಾಯ್ಸ್, ಅನದರ್ ಒಂದು ಯೂನಿವರ್ಸಲ್ ವಾಯ್ಸ್ ಅಂತೇಳಿ. ಸೊ ಫಿಕ್ಸೆಡ್ ಆರ್ ಪ್ಲೇನ್ ಮೆಷಿನ್ ವಾಯ್ಸ್, ದಿಸ್ ಈಸ್ ಪ್ಲೇನ್ ಮೆಷಿನ್ ವಾಯ್ಸ್. ಸೊ ಫಿಕ್ಸೆಡ್ ವಾಯ್ಸ್ ಆರ್ ಸ್ಟ್ರಾಂಗರ್ ಇನ್ ಕನ್ಸ್ಟ್ರಕ್ಷನ್ಸ್, ದೇ ಆರ್ ಯೂಸ್ಡ್ ಫಾರ್ ಜನರಲ್ ಪರ್ಪಸಸ್, ಹೆವಿ ಡ್ಯೂಟಿ ವರ್ಕ್. ಇದು ಕನ್ಸ್ಟ್ರಕ್ಷನ್ ವಾಯ್ಸು ಸ್ಟ್ರಾಂಗ್ ಇರುತ್ತೆ, ಇದು ಜನರಲ್ ಪರ್ಪಸ್ ವರ್ಕ್ನಲ್ಲಿ ಮತ್ತು ಹೆವಿ ಡ್ಯೂಟಿ ವರ್ಕ್ನಲ್ಲಿ ಈ ಒಂದು ಫಿಕ್ಸೆಡ್ ಆರ್ ಪ್ಲೇನ್ ಮೆಷಿನ್ ವಾಯ್ಸನ್ನು ಬಳಸ್ತೀವಿ. ಸೊ ಇಲ್ಲೂ ಕೂಡ ನೋಡಿ ಇಲ್ಲಿ ಬೇಸ್ ಇದೆ, ಸ್ಪಿಂಡಲ್ ಇದೆ, ಹ್ಯಾಂಡಲ್, ಸ್ಕ್ರೂ ರಾಡ್ ಇದೆ. ಇಲ್ಲಿ ನಿಮಗೆ ಇಲ್ಲಿ ವರ್ಕನ್ನು ಹೋಲ್ಡ್ ಮಾಡಿದ್ದಾರೆ, ಪ್ಯಾರಲಲ್ ಬ್ಲಾಕ್ಸನ್ನು ಇಟ್ಟಿದ್ದಾರೆ. ಪ್ಯಾರಲಲ್ ಬ್ಲಾಕ್ಸ್ ಪಾರ್ಟ್ ಆಗಿದೆ ಅಲ್ಲ ನಿಮಗೆ, ಪ್ಯಾರಲಲ್ ಬ್ಲಾಕ್ಸನ್ನು ಇಟ್ಟಿದ್ದಾರೆ ವರ್ಕನ್ನು ಲೆವೆಲಿಂಗ್ ಮಾಡಿಕೊಂಡು ಆಪರೇಟನ್ನು ಮಾಡಲಿಕ್ಕೆ, ಅದಕ್ಕೆ ಬೇರೆ ಆಪ್ರೇಷನ್ಸನ್ನು ಮಾಡಲಿಕ್ಕೆ ಜಾಬು. ಸೊ ದಿಸ್ ಈಸ್ ಫಿಕ್ಸೆಡ್ ಆರ್ ಲೈನ್ ವಾಯ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಜನರಲ್ ಪರ್ಪಸಸ್, ಹೆವಿ ಡ್ಯೂಟಿ ವರ್ಕ್. ಯೂಸ್ಡ್ ಆನ್ ಡ್ರಿಲ್ಲಿಂಗ್ ಇರ್ಬೋದು, ಸೇಪಿಂಗ್ ಇರ್ಬೋದು ಆ್ಯಂಡ್ ಮಿಲ್ಲಿಂಗ್. ಡ್ರಿಲ್ಲಿಂಗ್ ಮೆಷಿನ್, ಮಿಲ್ಲಿಂಗ್ ಮೆಷಿನ್, ಸೇಪಿಂಗ್ ಮೆಷಿನ್ ಟೇಬಲ್ಸ್ನಲ್ಲಿ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಈ ಒಂದು ಫಿಕ್ಸೆಡ್ ಅಥವಾ ಪ್ಲೇನ್ ಮೆಷಿನ್ ವಾಶನ್ನು ಬಳಸ್ತಾರೆ. ಅನದರ್ ಒನ್ ಸ್ವೇಲ್ ಮೆಷಿನ್ ವಾಶ್ ಅಂತ ಕರಿತೀವಿ. ಇದು ಕೂಡ ಒಂದು ಮೆಷಿನ್ ವಾಯ್. ಇಟ್ ಈಸ್ ಸ್ವೇಲ್ಡ್. ಸೊ ದಿಸ್ ಸ್ವೇಲ್ ವಾಯ್ಸ್ ಕ್ಯಾನ್ ಬಿ ಸೆಟ್ ಎನಿ ಡಿಸೈರ್ಡ್ ಆ್ಯಂಗಲ್ ಇನ್ ದ ಆರಿಜಾಂಟಲ್ ಪ್ಲೇನ್ ವಿತ್ ದಿ ಎಲ್ಪ್ ಆಫ್ ಗ್ರ್ಯಾಜುಯೇಟೆಡ್ ಡಿಸ್ಕ್. ಇಲ್ಲೊಂದು ಗ್ರ್ಯಾಜುಯೇಟೆಡ್ ಡಿಸ್ಕನ್ನು ಕೊಟ್ಟಿದ್ದಾರೆ. ಈ ವಾಯ್ಸು ಆರಿಜಾಂಟಲ್ ಲೆವೆಲ್ನಲ್ಲಿ ಯಾವುದೇ ಆ್ಯಂಗಲ್ಗೆ ನೀವೇನು ಮಾಡ್ಬೋದು, 360 ಡಿಗ್ರಿ ಆ್ಯಂಗಲ್ ಯಾವ ಆ್ಯಂಗಲ್ಗೆ ಬೇಕಾದರೂ ನೀವೇನು ಮಾಡ್ಬೋದು, ರೋಟೇಟ್ ಮಾಡ್ಬೋದು. ಸೊ ಇಯರ್ ಮೊಬೈಲ್ ಜಾ, ಫಿಕ್ಸೆಡ್ ಜಾ, ರೊಟೇಷನ್ಸ್ ಲಾಕ್ ಬೋಲ್ಟ್. ರೊಟೇಷನ್ಸನ್ನು ಲಾಕ್ ಮಾಡಲಿಕ್ಕೆ ಒಂದು ಬೋಲ್ಟನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ವಾಯ್ಸ್ ಲಾಕ್ ಬೋಲ್ಟ್ ಇದೆ. ಪ್ರೊಟ್ರಾಕ್ಟರ್, ಇಲ್ಲೊಂದು ಪ್ರೊಟ್ರಾಕ್ಟರ್ ಡಿಸ್ಕನ್ನು ನೀವು ಕಾಣ್ಬೋದು. ದಿಸ್ ಈಸ್ ಮೆಷಿನ್ ಟೇಬಲ್. ಸೊ ದಿಸ್ ಈಸ್ ಸ್ವಿಯಲ್ ವಾಯ್. ಇಟ್ ಕೆನ್ ಬಿ ರೊಟೇಟೆಡ್ ಅಂಡ್ ಸೆಟ್ ಎನಿ ಡಿಸೈರ್ಡ್ ಆ್ಯಂಗಲ್ ಇನ್ ದ ಹಾರಿಜಾಂಟಲ್ ಪ್ಲೇನ್. ಅನದರ್ ಒನ್ ಯೂನಿವರ್ಸಲ್ ವಾಯ್ಸ್ ಇದೆ. ಸೊ ಇಲ್ಲೂ ಕೂಡ ನೀವು ಹಿಂದೆ ನೋಡಿದಾಗ ಇಲ್ಲಿ ಒಂದು ಗ್ರ್ಯಾಜುಯೇಟೆಡ್ ಸ್ಕೇಲನ್ನು ನೋಡ್ತಾ ಇದ್ದೀರಿ. ಇಟ್ ಕೆನ್ ಬಿ ಸೆಟ್ ಎನಿ ಡಿಸೈರ್ಡ್ ಆ್ಯಂಗಲ್ ಇನ್ ಬೋತ್ ಆರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಪ್ಲೇನ್ಸ್. ಹಿಂದೆ ಏನು ನೋಡಿದ್ವಿ, ಅದರಲ್ಲಿ ಬರೀ ಆರಿಜಾಂಟಲ್ ಪ್ಲೇನಲ್ಲಿ ಯಾವುದಾದ್ರೂ ಆ್ಯಂಗಲ್ಗೆ ನೀವು ಸೆಟ್ ಮಾಡ್ಕೋಬೋದು.
ಬಟ್ ಈ ಒಂದು ಯೂನಿವರ್ಸಲ್ ವಾಯ್ಸ್ನಲ್ಲಿ ಹಾರಿಜಾಂಟಲ್ ಆಗಾದರೂ ಸರಿ, ವರ್ಟಿಕಲ್ ಆಗಾದರೂ ಸರಿ, ನಿಮಗೆ ಬೇಕಾದಂಥ ಒಂದು ಡಿಸೈರ್ಡ್ ಆ್ಯಂಗಲ್ಗೆ ಇದನ್ನು ಸೆಟ್ ಮಾಡ್ಬೋದು, ಜಾಗನ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು. ಆ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಯೂನಿವರ್ಸಲ್ ಮೆಷಿನ್ ವಾಯ್ಸ್ನಲ್ಲಿ. ಲಾಸ್ಟ್ಲಿ ಅನದರ್ ಒನ್ ಇಸ್ ಕಾಲ್ಡ್ ಡೆಕ್ ವಾಯ್ಸ್. ಇದು ಕೂಡ ವರ್ಕ್ಶಾಪ್ನಲ್ಲಿ ಇಟ್ಟಿದ್ದೀವಿ ನಾವು, ಫಿಕ್ಸ್ ಮಾಡಿದ್ದೀವಿ ನೋಡಿ. ಇಟ್ ಇಸ್ ಎ ಹೋಲ್ಡಿಂಗ್ ಡಿವೈಸ್ ಜನರಲಿ ಯೂಸ್ಡ್ ಇನ್ ಪೋಸ್ಟ್ ಆಫ್ ಫಾರ್ ಬೆಂಡಿಂಗ್ ಅಂಡ್ ಪೋಸಿಂಗ್. ಈ ಲೆಗ್ ವಾಯ್ಸ್ ಇದು ಒಂದು ಹೋಲ್ಡಿಂಗ್ ಡಿವೈಸು. ಇದನ್ನು ಸಾಮಾನ್ಯವಾಗಿ ಕುಲುಮೆ ಕೆಲಸದಲ್ಲಿ ಪೋಸಿಂಗ್ ವರ್ಕಲ್ಲಿ ಇರುತ್ತೆ. ಅಲ್ಲಿ ಜಾಬನ್ನು ಹೋಲ್ಡ್ ಮಾಡುವಂಥ ಸಂದರ್ಭದಲ್ಲಿ, ಬೆಂಡ್ ಮಾಡುವಂಥ ಸಂದರ್ಭದಲ್ಲಿ, ಪೋಸಿಂಗ್ ವರ್ಕ್ನಲ್ಲಿ ಈ ಲೆಗ್ ವಾಯ್ಸನ್ನು ಬಳಸ್ತಾರೆ. ದಿಸ್ ಲೆಗ್ ವಾಯ್ಸ್ ಇಸ್ ಮೇಡ್ MS ಅಂದರೆ ಮೈಲ್ಡ್ ಸ್ಟೀಲ್ನಲ್ಲಿ ಲೆಗ್ ವಾಯ್ಸನ್ನು ಮಾಡಿರ್ತಾರೆ. ಬಿಕಾಸ್ ಟು ಅವಾಯ್ಡ್ ಬ್ರೇಕಿಂಗ್ ವೈಲ್ ಹ್ಯಾಮರಿಂಗ್. ಯಾಕಂದರೆ ಲೆಗ್ ವಾಯ್ಸ್ನಲ್ಲಿ ನಾವು ಹೆವಿ ಹ್ಯಾಮರ್ ಬ್ಲೋವನ್ನು ಮಾಡ್ತೀವಿ, ಜಾಬನ್ನು ಹೋಲ್ಡ್ ಮಾಡಿ, ಅದರಿಂದ ಅದು ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಬೇರೆ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿದ್ರೆ. ಹಾಗಾಗಿ ಆ ಬ್ರೇಕ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಮೈಲ್ಡ್ ಸ್ಟೀಲ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿರ್ತಾರೆ. ಯಾವುದನ್ನು? ಲೆಗ್ ವಾಯ್ಸನ್ನು. ಸೊ ನೋಡಿ, ಲೆಗ್ ವಾಯ್ಸ್ ಇದೆ, ಇದರಲ್ಲಿ ಪಾರ್ಟ್ಸ್ ಬಂದು ಸಾಲಿಡ್ ಜಾ. ಸೊ ದಿಸ್ ಈಸ್ ಸಾಲಿಡ್ ಜಾ ನಂಬರ್ ಒನ್. ಅನದರ್ ಒನ್ ದಟ್ ಈಸ್ ಕಾಲ್ಡ್ ಮೋಬಲ್ ಜಾ. ಈ ಕಡೆ ಇದೆ ಎರಡು, ನಂಬರ್ ಟೂ ನೋಡಿ ಮೋಬಲ್ ಜಾ ಇದೆ. ಸೊ ನಂಬರ್ ತ್ರೀ ಬಂದು ಥ್ರೆಡೆಡ್ ಜಾ. ಸೊ ದಿಸ್ ಈಸ್ ಥ್ರೆಡೆಡ್ ಜಾಸ್ ಅಂತ ಕರಿತೀವಿ. ಇಲ್ಲಿ ಒಂದು ಇದು ತ್ರೀ, ಆ್ಯಂಡ್ ದೆನ್ ಸ್ಪಿಂಡಲ್, ಆ್ಯಂಡ್ ದೆನ್ ಸ್ಪ್ರಿಂಗ್. ಇಲ್ಲಿದೆ ಸ್ಪ್ರಿಂಗು, ಒಂದು ಪ್ಲೇಟ್ ಸ್ಪ್ರಿಂಗ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ದೆನ್ ಪಿವೋಟ್. ಪಿವೋಟ್ ಅಂದರೆ ಇದನ್ನು ಈ ಮೂವಬಲ್ ಜಾ ಏನಿದೆ ಅದನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ಸ್ಥಳ, ದಟ್ ಈಸ್ ಕಾಲ್ಡ್ ಪಿವೋಟ್ ಅಂತ ಕರಿತೀವಿ. ಅನದರ್ ಒನ್ ಸೆವೆಂತ್ ಒನ್ ಇಸ್ ಕಾಲ್ಡ್ ಲೆಗ್. ಲೆಗ್ಗನ್ನು ಕ್ಲ್ಯಾಂಪ್ ಮಾಡಿರ್ತಕ್ಕಂಥದ್ದು ಲೆಗ್ಗೆ. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಲೆಗ್ ವೈಸ್. ಸಾಲಿಡ್ ಜಾ, ಮೊಬೈಲ್, ಇಲ್ಲಿ ಇಂಪಾರ್ಟೆಂಟು ಫಿಕ್ಸೆಡ್ ಜಾ, ಮೊಬೈಲ್ ಜಾ, ಹ್ಯಾಂಡಲ್ಲು, ಸ್ಪಿಂಡಲ್ಲು, ಸ್ಪ್ರಿಂಗು, ಲೆಗ್, ಪಿವೋಟ್, ಇವಿಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಲೆಗ್ ವೈಸ್. ಸೊ ಈ ಲೆಗ್ ವೈಸ್ನಲ್ಲಿ ನೋಡಿ ಹೋಲ್ಡಿಂಗ್ ಐತಿ. ಹೋಲ್ಡಿಂಗು ಇಲ್ಲಿ ನೋಡಿ, ಇಲ್ಲಿ ಒಂದು ಜಾಬನ್ನು, ಇಲ್ಲಿ ಕೆಳಗಡೆ ಇರತಕ್ಕಂಥ ಒಂದು ವಯಸ್ ಇದೆ, ಪ್ಯಾರಲಲ್ ಜಾಬ್ ಬೆಂಚ್ ವಯಸ್ಸು, ಇಲ್ಲಿ ಸಂಪೂರ್ಣವಾಗಿ ಕಚ್ಕೊಂಡಿದೆ. ಯಾವುದು ಪ್ಯಾರಲಲ್ ಆಗಿ ಮೂವ್ ಆಗಿದೆ ಜಾಸು, ಹಾಗಾಗಿ ಪ್ಯಾರಲಲ್ ಆಗಿ ಹೋಲ್ಡ್ ಮಾಡಿದೆ. ಇಲ್ಲಿ ಆ ರೀತಿ ಇಲ್ಲ, ಲೆಗ್ ವೈಸ್ನಲ್ಲಿ ಯಾವ ರೀತಿ ಜಾಸ್ ಮೂಮೆಂಟ್ ಇರ್ತದೆ ಅಂದರೆ ಅದು ರೇಡಿಯಲ್ ಪಾತಲ್ಲಿ ಮೂವ್ ಆಗುತ್ತೆ. ದ ಇಂಜರ್ಡ್ ಜಾ ಮೂವ್ಡ್ ಇನ್ ರೇಡಿಯಲ್ ಪಾತ್ ಇನ್ ಲೆಗ್ ವೈಸ್. ದ ಜಾಬ್ ಎಲ್ಡ್ ಇನ್ ದಿಸ್ ವೈಸ್ ಇಸ್ ನಾಟ್ ಗ್ರಿಪ್ಡ್ ಪ್ರಾಪರ್ಲಿ ಬಿಕಾಸ್ ಆಫ್ ದ ಲೈನ್ ಕಾಂಟ್ಯಾಕ್ಟ್. ಇಲ್ಲಿ ಅಷ್ಟು ಗ್ರಿಪ್ ಇರಲ್ಲ, ಬಿಕಾಸ್ ಯಾಕೆ ಅಂದರೆ ಇಲ್ಲಿ ಲೈನ್ ಕಾಂಟ್ಯಾಕ್ಟನ್ನು ನಾವು ಕಾಣಬಹುದು. ಸೊ ಜಾಬ್ಸ್ ಯೂಸ್ ರಿಕ್ವೈರ್ ಹ್ಯಾಮರಿಂಗ್ ಓನ್ಲಿ ಆರ್ ಎಲ್ಡ್ ಇನ್ ಲೆಗ್ ವೈಸ್. ಸೊ ಯಾವ ಜಾಬ್ನ ಹ್ಯಾಮರಿಂಗನ್ನು ಮಾಡಬೇಕಾಗುತ್ತೋ ಅದನ್ನು ಮಾತ್ರ ನಾವು ಲೆಗ್ ವೈಸ್ನಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಇದಿಷ್ಟು ಮಕ್ಕಳೇ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಯ್ಸ್. ಪ್ಯಾರಲಲ್ ಜಾ ಬೆಂಚ್ ವೈಸ್, ಮೆಷಿನ್ ವೈಸ್, ಪೈಪ್ ವೈಸ್, ಲೆಗ್ ವೈಸ್, ಹ್ಯಾಂಡ್ ವೈಸ್, ಟೂಲ್ ಮೇಕರ್ಸ್ ವೈಸ್, ಕ್ವಿಕ್ ರಿಲೀಸಿಂಗ್ ವಾಯ್ಸ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ವಾಯ್ಸ್ ಯೂಸ್ಡ್ ಫಿಟ್ಟರ್ಸ್. ಫಿಟ್ಟರ್ಸ್ ಎಲ್ಲ ವಾಯ್ಸಸ್ಗಳನ್ನು ಬಳಸ್ತಾರೆ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಇಂಪಾರ್ಟೆಂಟ್ ಚೂಸ್ ದಿ ಕರೆಕ್ಟ್ ಆನ್ಸರ್. ದ ವೈಸ್ ಕ್ಲ್ಯಾಂಪ್ಸ್ ಆರ್ ಯೂಸ್ ಟು, ವೈಸ್ ಕ್ಲ್ಯಾಂಪನ್ನು ತೋರಿಸ್ತಾ ಇಲ್ಲ, ಅಲ್ಯೂಮಿನಿಯಂ ಮೆಟೀರಿಯಲ್ ಮಾಡಿರ್ತಾರೆ, ಯಾತಕ್ಕೆ ಬಳಸ್ತಾರೆ? ಪ್ರೊಟೆಕ್ಟ್ ಹಾರ್ಡ್ ಜಾಸ್, ಕ್ಲ್ಯಾಂಪ್ ದ ವರ್ಕ್ ಪೀಸ್ ರಿಜಿಡ್ಲಿ, ಪ್ರೊಟೆಕ್ಟ್ ದ ಫಿನಿಶ್ಡ್ ಸರ್ಫೇಸ್, ಪ್ರಿವೆಂಟ್ ದ ಮೂವಲ್ ಜಾ ಬೀಂಗ್ ಗೈಲ್. ಸೊ ಟು ಪ್ರೊಟೆಕ್ಟ್ ದ ಫಿನಿಶ್ಡ್ ಸರ್ಫೇಸ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದ ಸೈಜ್ ಆಫ್ ಎನ್ ಇಂಜಿನಿಯರ್ ವಾಯ್ಸ್ ಇಸ್ ಸ್ಪೆಸಿಫೈಡ್. ಏನು ನಮ್ಮ ಇಂಜಿನಿಯರ್ ವಾಯ್ಸ್ ಇದೆ, ಪ್ಯಾರಲಲ್ ಜಾ ಬೆಂಚ್ ವಾಯ್ಸ್ ಅಂತ ಏನು ಕರಿತೀವಿ, ಅದನ್ನು ಸೈಜನ್ನು ಎಲ್ಲಿ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ, ದಟ್ ಈಸ್ ವಿಡ್ತ್ ಆಫ್ ದಿ ಜಾಸ್ ಅಂತ ಹೇಳಿದ್ದೀನಿ. ಸೊ ವಿಚ್ ಇಸ್ ಕರೆಕ್ಟ್, ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ವಿಡ್ತ್ ಆಫ್ ದಿ ಜಾಸ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ರೀಸನ್ ಫಾರ್ ಅನ್ ಇಂಜಿನಿಯರ್ ವಾಯ್ಸ್ ಬೀಂಗ್ ಫಿಕ್ಸೆಡ್ ಟು ದ ಬೆಂಚ್ ಇನ್ ದ ಪೊಸಿಷನ್ ಇಲ್ಲಿಸ್ಟ್ರೇಟೆಡ್. ನೋಡಿ, ಇಲ್ಲಿ ಒಂದು ಕಾರಣ ಇದೆ, ಇಲ್ಲಿ ವಾಯ್ಸಲ್ಲಿ ಜಾಬನ್ನು ವರ್ಕನ್ನು ಈ ರೀತಿ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ತುಂಬ ಮೇಲೆ ಮಾಡಿದ್ರೆ ಇದು ಚಾಟ್ರಿಂಗ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ, ಸೌಂಡ್ ಬರುತ್ತೆ ಫೈಲ್ ಮಾಡುವಾಗ. ತುಂಬ ಕೆಳಗಡೆ ಮಾಡಿದ್ರೂ ಆಗಲ್ಲ. ಹಾಗಾಗಿ ಈ ಚಾಟ್ರಿಂಗನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕಾಗುತ್ತೆ, ಒಂದು ಸೈಡ್ಗೆ ಹಾಕಿ ನಾವು ಇದನ್ನು ಕೆಳಗಡೆಗೆ ಸಾಧ್ಯವಾದಷ್ಟು ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ವಿಚ್ ಇಸ್ ಕರೆಕ್ಟ್ ಅಂದರೆ ನೋಡಿ, ಇಲ್ಲಿ ಏನು ಹೇಳ್ತಾನೆ, ಫೈಲಿಂಗ್ಸ್ ವಿಲ್ ಫಾಲ್ ಆನ್ ಟು ದ ಫ್ಲೋರ್ ಆ್ಯಂಡ್ ನಾಟ್ ಆನ್ ದ ಬೆಂಚ್, ತಪ್ಪು. ರೊಟೇಷನ್ ಆಫ್ ದ ಟಾಮಿ ಬಾರ್ ವಿಲ್ ನಾಟ್ ಬಿ ರೆಸ್ಟ್ರಿಕ್ಟೆಡ್, ಅದು ತಪ್ಪು. ಲಾಂಗ್ ಜಾಬ್ ಕೆನ್ ಬಿ ಎಲ್ಡ್ ಅಪ್ರೈಟ್ ಇನ್ ದ ವಾಯ್ಸ್,
ಸಿ ನಾಲ್ಕನೇದು ಬಂದು ಫಿಕ್ಸಿಂಗ್ ಬೋಲ್ಡ್ಸ್ ಕ್ಯಾನ್ ಪಾಸ್ ಥ್ರೂ ದ ಬೆಂಚ್ ಟಾಪ್ ವಿಚ್ ಇಸ್ ಕರೆಕ್ಟ್ ದಟ್ ಈಸ್ ಸೀಸ್ ಕರೆಕ್ಟ್ ಲಾಂಗ್ ಜಾಬ್ ಕ್ಯಾನ್ ಬಿ ಹೇಳ್ಡ್ ಅಪ್ ರೈಟ್ ಇನ್ ದ ವೈಸ್ ಇಸ್ ಕರೆಕ್ಟ್ ಆನ್ಸರ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಪಾರ್ಟ್ ಆಫ್ ದಿ ಬೆಂಚ್ ವೈಸ್ ಫಿಕ್ಸೆಡ್ ಜಾಬ್ ಬಂದು ವಿಚ್ ಈಸ್ ಸಿ ಇಸ್ ದ ಫಿಕ್ಸೆಡ್ ಜಾಬ್ ಮೂವಬಲ್ ಜಾಬ್ ಬಂದು ಬಿ ಇಸ್ ದಿ ಮೂವಬಲ್ ಜಾಬ್ ಟು ಬಿ ಸ್ಪಿಂಡಲ್ ವಿಚ್ ಇಸ್ ಸ್ಪಿಂಡಲ್ ಸ್ಪಿಂಡಲ್ ಈಸ್ ಎ ವಿಚ್ ಈಸ್ ಆಡ್ ಜಾ ಆಡ್ ಜಾ ಈಸ್ ಡಿ ಸೊ ದ ಪಾರ್ಟ್ ಈಸ್ ಫಿಕ್ಸೆಡ್ ಟು ದ ವರ್ಕ್ ಬೆಂಚ್ ಯಾವ ಪಾರ್ಟ್ನ ವರ್ಕ್ ಬೆಂಚ್ಗೆ ಫಿಕ್ಸ್ ಮಾಡಿ ದಟ್ ಈಸ್ ಸಿ ಸಿ ಅಂದರೆ ಯಾವುದು ಫಿಕ್ಸೆಡ್ ಜಾ ಫಿಕ್ಸೆಡ್ ಜಾ ಬೇಸ್ ಇಟ್ ಈಸ್ ಎನ್ ಇಂಟೆಗ್ರಲ್ ಪಾರ್ಟ್ ಬೇಸ್ ಅಂಡ್ ಫಿಕ್ಸೆಡ್ ಜಾ ಈಸ್ ಎನ್ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ವೈಸ್ ಫೈವ್ ಎ ಸಿ ಲೈಕ್ ದಟ್ ಇದನ್ನು ನಿಮಗೆ ಇಂಡಿವಿಜುವಲ್ ಆಗೂ ಕೂಡ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ಬೋದು ಇಲ್ಲಿ ಪಾರ್ಟ್ಸು ಮತ್ತು ಉಪಯೋಗಗಳನ್ನು ಕೇಳಿದ್ದಾನೆ ಲೆಗ್ ವೈಸ್ದು ಮತ್ತೊಂದು ಕಡೆ ಲೆಗ್ ವೈಸ್ ಚಿತ್ರ ಇದೆ ಈಗ ಮ್ಯಾಚ್ ಮಾಡೋಣ ಇದು ಒಂದನ್ನು ಮ್ಯಾಚ್ ಮಾಡಿದ್ರೆ ನೀವು 10 ಕ್ವಶನ್ಸ್ಗೆ ಆನ್ಸರನ್ನು ಮಾಡೋದನ್ನು ಕಲಿಬೋದು ನೀವು ನಂಬರ್ ಒನ್ ಸ್ಪಿಂಡಲ್ ವಿಚ್ ಈಸ್ ಸ್ಪಿಂಡಲ್ ವಿಚ್ ಈಸ್ ಸ್ಪಿಂಡಲ್ ಯಾವುದು ಸ್ಪಿಂಡಲ್ ಬಿ ಇಸ್ ದಿ ಸ್ಪಿಂಡಲ್ ಇಲ್ಲಿದೆ ನೋಡಿ ಬಿ ಇಸ್ ದಿ ಸ್ಪಿಂಡಲ್ ಹ್ಯಾಂಡಲ್ ಹತ್ರ ಸೊ ಎರಡನೇದು ಪಿವೋಟ್ ಅಂತ ಇದೆ ಸೊ ದಿಸ್ ಈಸ್ ಪಿವೋಟ್ ಇಮೋಬಲ್ ಜಾವನ್ನು ಇಂಜ್ ಮಾಡಿದಾನಲ್ಲ ಸೊ ಎರಡನೇದಕ್ಕೆ ಡಿ ಸ್ಪ್ರಿಂಗ್ ಇಲ್ಲಿದೆ ನೋಡಿ ಸೊ ಈ ಸ್ಪ್ರಿಂಗ್ ಇಲ್ಲ ಅಂತಂದರೆ ಇದು ಆಪ್ರೇಟೇ ಆಗಲ್ಲ ಸೊ ಸಿ ಇಸ್ ದಿ ಸ್ಪ್ರಿಂಗ್ ಆ್ಯಂಡ್ ದಿಸ್ ಪಾರ್ಟ್ ಈಸ್ ಪಿವೋಟೆಡ್ ಟು ದ ಟಾಪ್ ಆಫ್ ದ ಲೆಗ್ ಯಾವುದನ್ನ ಟಾಪ್ ಆಫ್ ದ ಲೆಗ್ಗೆ ಪಿವೋಟ್ ಮಾಡಿದ್ದಾರೆ ದಟ್ ಈಸ್ ಎ ಯಾವುದು ಮೂವಲ್ ಜಾನ ಮೂವಲ್ ಜಾನ ಇಲ್ಲಿ ಪಿವೋಟ್ ಮಾಡಿರ್ತಕ್ಕಂಥದ್ದು ದಿಸ್ ಪಾರ್ಟ್ ಕೀಪ್ ದ ಜಾಸ್ ಇನ್ ಟೆನ್ಷನ್ ಜಾ ಟೆನ್ಷನಲ್ಲಿ ಇರಬೇಕಾದ್ರೆ ಏನಾಗ್ತಿತ್ತು ಸ್ಪ್ರಿಂಗನ್ನು ಹಾಕಿರ್ತಾರೆ ಸೊ ದಟ್ ಈಸ್ ಸಿ ಐದನೇದಕ್ಕೆ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ಮಕ್ಕಳೇ ಇಲ್ಲಿ ಪಿನ್ ವಾಯ್ಸ್ ಇದೆ ಹ್ಯಾಂಡ್ ವಾಯ್ಸ್ ಇದೆ ಸೊ ಟೂಲ್ ಮೇಕರ್ಸ್ ವಾಯ್ಸ್ ಇದೆ ಮತ್ತು ಅದು ಪೈಪ್ ವಾಯ್ಸ್ ಇದೆ ಇವುಗಳನ್ನು ನೋಡೋಣ ಮ್ಯಾಚ್ ಮಾಡೋಣ ಬೇರೆ ಬೇರೆ ವಾಯ್ಸ್ ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಯಾವ್ಯಾವ ರೀತಿ ಮ್ಯಾಚ್ ಮಾಡಬೇಕು ಯೂಸ್ ನಂಬರ್ ಒನ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಆ್ಯಂಡ್ ಥ್ರೆಡ್ಡಿಂಗ್ ಪೈಪ್ಸ್ ಪೈಪ್ ಅಂತ ಬಂದಿಟ್ಟಿಗೆ ನಿಮ್ಗೆ ಯಾವ ವಾಯ್ಸ್ ಬರಬೇಕು ಪೈಪ್ ವಾಯ್ಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಮೂವಬಲ್ ಜಾ ಕ್ಯಾನ್ ಬಿ ಸೆಟ್ ಕ್ವಿಕ್ಲಿ ಇನ್ ದ ಡಿಸೈರ್ಡ್ ಪೊಸಿಷನ್ಸ್ ಸೊ ಮೂವಬಲ್ ಜಾನ ಸೆಟ್ ಮಾಡ್ಬೋದಂತೆ ಡಿಸೈರ್ಡ್ ಪೊಸಿಷನ್ಸ್ಗೆ ಸೊ ಇಲ್ಲಿ ಕ್ವಿಕ್ ರಿಲೀಸ್ ವಾಯ್ಸನ್ನು ಕೊಟ್ಟಿದ್ದಾನೆ ಸೊ ವಿಚ್ ಇಸ್ ಕರೆಕ್ಟ್ ಸೊ ದಟ್ ಈಸ್ ಟೂಗೆ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಸ್ಮಾಲ್ ಜಾಬ್ಸ್ ವಿಚ್ ಕೆನಾಟ್ ಬಿ ಕನ್ವೀನಿಯಂಟ್ಲಿ ಹೇಳ ಆನ್ ಬೆಂಚ್ ವೈಸ್ ಕ್ಯಾನ್ ಬಿ ಹೇಳ್ ಬೈ ದಿಸ್ ತುಂಬ ಸ್ಮಾಲ್ ಯಾವುದನ್ನು ಬೆಂಚ್ ವೈಸ್ನಲ್ಲಿ ಹೋಲ್ಡ್ ಮಾಡೋಕ್ಕಾಗಲ್ವ ಅದನ್ನು ಈ ವಯಸ್ಸಲ್ಲಿ ಮಾಡುವಂತ ಯಾವುದು ದಟ್ ಈಸ್ ಬಿ ಹ್ಯಾಂಡ್ ವಾಯ್ಸ್ ಮೆಂಟ್ ಫಾರ್ ಹೋಲ್ಡಿಂಗ್ ಸ್ಮಾಲ್ ಸಿಲಿಂಡ್ರಿಕಲ್ ಜಾಬ್ ತುಂಬ ಸ್ಮಾಲ್ ಸಿಲಿಂಡ್ರಿಕಲ್ ವರ್ಕನ್ನು ಹೋಲ್ಡ್ ಮಾಡಬೇಕಾದ್ರೆ ದಟ್ ಈಸ್ ಎ ಪಿನ್ ವಾಯ್ಸ್ ಗ್ರಿಪ್ ದ ವರ್ಕ್ ಅಟ್ ಫೋರ್ ಪಾಯಿಂಟ್ಸ್ ಫೋರ್ ಪಾಯಿಂಟ್ ಗ್ರಿಪ್ಪಿಂಗ್ ಆಗಿರ್ತಕ್ಕಂಥದ್ದು ದಟ್ ಈಸ್ ಫೈವ್ ವಾಯ್ಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಇನ್ನು ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನೋಡೋಣ ಹೌ ದ ಬೆಂಚ್ ವೈಸ್ ಈಸ್ ಸ್ಪೆಸಿಫೈಡ್ ಬೆಂಚ್ ವೈಸ್ ಆರ್ ಸ್ಪೆಸಿಫೈಡ್ ಇಲ್ಲಿ ನಾಲ್ಕು ಆನ್ಸರ್ ಇದೆ ಸೊ ವಿಚ್ ಇಸ್ ಕರೆಕ್ಟ್ ಲೆಂತ್ ವಿಡ್ತ್ ಲೆಂತ್ ಆಫ್ ಫಿಕ್ಸ್ಡ್ ಜಾ ಲೆಂತ್ ಆಫ್ ಮೂವಬಲ್ ಜಾ ದಟ್ ಈಸ್ ಏನು ಹೇಳಿದ್ದೀನಿ ಬೆಂಚ್ ವೈಸನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ವಿಡ್ತ್ ಆಫ್ ದಿ ಜಾ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ವಿಚ್ ಮೆಟಲ್ ಈಸ್ ಯೂಸ್ಡ್ ಟು ಮೇಕ್ ವೈಸ್ ಕ್ಲ್ಯಾಂಪ್ ವೈಸ್ ಕ್ಲ್ಯಾಂಪನ್ನು ಮಾಡಲಿಕ್ಕೆ ವೈಸ್ ಅಂದರೆ ಫಿನಿಶ್ಡ್ ಸರ್ಫೇಸ್ ಡ್ಯಾಮೇಜ್ ಆಗದಂಗೆ ತಡಿಬೇಕಲ್ಲ ಅದಕ್ಕೊಂದು ವೈಸ್ ಕ್ಲ್ಯಾಂಪನ್ನು ಯೂಸ್ ಮಾಡ್ತೀವಿ ಸಾಫ್ಟ್ ಜಾಸನ್ನು ಯೂಸ್ ಮಾಡ್ತೀವಿ ಅದು ಯಾವ ಮೆಟೀರಿಯಲ್ ಮಾಡಿರ್ತಾರೆ ದಟ್ ಈಸ್ ಅಲ್ಯೂಮಿನಿಯಂ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ನೋಡಿ ಇಲ್ಲಿ ತೋರಿಸಿದ್ದಾನೆ ಎಕ್ಸ್ ಅಂತ ಬೆಂಚ್ ವೈಸ್ದು ಅದು ಏನು ಪಾರ್ಟು ದಟ್ ಈಸ್ ಹ್ಯಾಂಡಲ್ ಹಾರ್ಡ್ ಜಾಸ್ ಫಿಕ್ಸೆಡ್ ಜಾಸ್ ಮೂವಬಲ್ ಜಾಸ್ ಏನು ಜಾ ಅದು ಹಾರ್ಡ್ ಜಾ ಟೂಲ್ ಸ್ಟೀಲಲ್ಲಿ ಮಾಡಿರ್ತಾರೆ ಅಲ್ಲ ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ವೈಸ್ ಕ್ಲ್ಯಾಂಪ್ ವೈಸ್ ಕ್ಲ್ಯಾಂಪನ್ನು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಜಾಬ್ ಫಿನಿಶಿಂಗ್ ಬೆಟರ್ ಗ್ರಿಪ್ಪಿಂಗ್ ಈಸಿ ಕ್ಲ್ಯಾಂಪಿಂಗ್ ಪ್ರೊಟೆಕ್ಟ್ ದ ವರ್ಕ್ ಸರ್ಫೇಸ್ ಫ್ರಮ್ ಡ್ಯಾಮೇಜ್ ಯಾವುದಕ್ಕೆ ಬಳಸ್ತೀವಿ ನಾವು ವರ್ಕ್ ಸರ್ಫೇಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ವಿಚ್ ವೈಸ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಸರ್ಕ್ಯುಲಾರ್ ಸೇಫ್ ಮೆಟಲ್ ಸರ್ಕ್ಯುಲಾರ್ ಸೇಪ್ ಅಂದರೆ ರೌಂಡ್ ಸೇಪ್ ಇರತಕ್ಕಂಥ ಮೆಟಲ್ಸನ್ನು ಯಾವ ವಯಸ್ಸಿನಲ್ಲಿ ನಾವು ಹೋಲ್ಡ್ ಮಾಡ್ತೀವಿ ಪೈಪ್ ವೈಸ್ ಹ್ಯಾಂಡ್ ವೈಸ್ ಬೆಂಚ್ ವೈಸ್ ಕ್ವಿಕ್ ರಿಲೀಸಿಂಗ್ ವೈಸ್ ವಿಚ್ ಈಸ್ ಕರೆಕ್ಟ್ ದಟ್ ಈಸ್ ಪೈಪ್ ವೈಸ್ ಸಿಲಿಂಡ್ರಿಕಲ್ ಪಾರ್ಟನ್ನು ಸಿಲಿಂಡ್ರಿಕಲ್ ಜಾಬನ್ನು ಎಲ್ಲಿ ಹೋಲ್ಡ್ ಮಾಡ್ತೀವಿ ನಾವು ಪೈಪ್ ವೈಸ್ನಲ್ಲಿ ಹೋಲ್ಡ್ ಮಾಡ್ತೀವಿ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇಲ್ಲಿ ಒಂದು
ಕ್ವಿಕ್ ರಿಲೀಸಿಂಗ್ ವಾಯ್ಸ್ ಇದೆ, ಇದನ್ನು ಟ್ರಿಗರ್ ಅಥವಾ ಲೆವರ್ ಅಂತ ಕರಿತೀವಿ. ಆನ್ಸರ್ ನೋಡೋಣ, ಬಾಡಿ ಟೋಗಲ್ ಜಾ ಫಿಕ್ಸೆಡ್ ಜಾ, ಕ್ವಿಕ್ ರಿಲೀಸಿಂಗ್ ಲೆವರ್ ಇದನ್ನು ಟ್ರಿಗರ್ ಅಥವಾ ಲೆವರ್ ಅಂತ ಕರಿತೀವಿ. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಟೈಪ್ ಆಫ್ ದ ವಾಯ್ಸ್? ನಿಮ್ಮ ಫಿಗರ್ ಈ ಚಿತ್ರದಲ್ಲಿ ಕೊಟ್ಟಿರತಕ್ಕಂಥ ವಾಯ್ಸ್ ಏನು ವಾಯ್ಸು? ಟೈಪ್ ವಾಯ್ಸ್, ಲ್ಯಾಂಡ್ ವಾಯ್ಸ್, ರೇಂಜ್ ವಾಯ್ಸ್, ಕ್ವಿಕ್ ರಿಲೀಸಿಂಗ್ ವಾಯ್ಸ್, ವಿಚ್ ಒನ್ ದೀಸ್? ದಿಸ್ ಈಸ್ ಪೈಪ್ ವಾಯ್ಸ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ವಾಯ್ಸ್ ಗ್ರಿಪ್ಸ್ ದ ವರ್ಕ್ ಅಟ್ ಫೋರ್ ಪಾಯಿಂಟ್ಸ್? ಇದು ಆಗಲೇ ರಿಪೀಟ್ ಆಗಿದೆ ಕ್ವಶನ್ಸು. ಲೆಗ್ ವಾಯ್ಸ್, ಪಿನ್ ವಾಯ್ಸ್, ಪೈಪ್ ವಾಯ್ಸ್, ಹ್ಯಾಂಡ್ ವಾಯ್ಸ್, ವಿಚ್ ಈಸ್ ಕರೆಕ್ಟ್? ಸಿ, ಪೈಪ್ ವಾಯ್ಸ್. ಫೋರ್ ಪಾಯಿಂಟ್ ಗ್ರಿಪ್ಪಿಂಗ್ ಇರ್ತಕ್ಕಂಥದ್ದು ಸಿ, ಪೈಪ್ ವಾಯ್ಸ್ ಇಸ್ ಅ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ವಾಯ್ಸ್ ಇಸ್ ಯೂಸ್ಡ್ ಟು ಗ್ರಿಪ್ ದ ಕೀಸ್ ಫಾರ್ ಕಟ್ಟಿಂಗ್ ಗ್ರೂವ್ಸ್? ಯಾವ ವಾಯ್ಸು ಕೀಯನ್ನು ಗ್ರೂವನ್ನು ಕಟ್ ಮಾಡುವಂಥ ಸಂದರ್ಭದಲ್ಲಿ ಕೀಸ್ ಮತ್ತು ಕಟ್ಟಿಂಗ್ ಆಫ್ ಗ್ರೂವ್ಸ್ ಗ್ರಿಪ್ಪಿಂಗ್ ಮಾಡಲಿಕ್ಕೆ ಯಾವ ವಾಯ್ಸನ್ನು ಬಳಸ್ತೀವಿ? ಪೈಪ್ ವಾಯ್ಸ್, ಹ್ಯಾಂಡ್ ವಾಯ್ಸ್, ಬೆಂಚ್ ವಾಯ್ಸ್ ಆ್ಯಂಡ್ ಕ್ವಿಕ್ ರಿಲೀಸಿಂಗ್ ವಾಯ್ಸ್. ದಟ್ ಈಸ್ ಬಿ, ಹ್ಯಾಂಡ್ ವಾಯ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಪಿನ್ ವಾಯ್ಸ್? ಪಿನ್ ವಾಯ್ಸ್ ಯಾತಕ್ಕೆ ಯೂಸ್ ಮಾಡ್ತೀವಿ? ಹೋಲ್ಡಿಂಗ್ ದ ಕೀಸ್, ಹೋಲ್ಡಿಂಗ್ ದ ಸ್ಕ್ವೇರ್ ಜಾಬ್ಸ್, ನೋ, ಹೋಲ್ಡಿಂಗ್ ದ ರೆಕ್ಟ್ಯಾಂಗ್ಯುಲರ್ ಜಾಬ್ಸ್, ಹೋಲ್ಡಿಂಗ್ ದಿ ಸ್ಮಾಲ್ ಡಯಾಮೀಟರ್ ಜಾಬ್ಸ್ ಲೈಕ್ ಎ ಪಿನ್ಸ್, ನೈಫ್ಸ್ ಲೈಕ್ ದಟ್, ಅಥವಾ ಸ್ಮಾಲ್ ನೀಡಲ್ ಫೈಲ್ಸ್. ವಿಚ್ ಈಸ್ ಕರೆಕ್ಟ್? ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಹೋಲ್ಡಿಂಗ್ ಸ್ಮಾಲ್ ಡಯಾಮೀಟರ್ ಜಾಬ್ಸ್. ವಾಟ್ ಈಸ್ ದ ಯೂಸ್ ಆಫ್ ಟೂಲ್ ಮೇಕರ್ಸ್ ವಾಯ್ಸ್? ಹೋಲ್ಡಿಂಗ್ ದ ವರ್ಕ್ ಫಾರ್ ಬೆಂಡಿಂಗ್, ಹೋಲ್ಡಿಂಗ್ ದ ಸ್ಮಾಲ್ ಡಯಾಮೀಟರ್ ಜಾಬ್, ಹೋಲ್ಡಿಂಗ್ ದ ಸ್ಮಾಲ್ ಸ್ಕ್ರೂಸ್ ಅಂಡ್ ರಿವೀಟ್ಸ್, ಹೋಲ್ಡಿಂಗ್ ಸ್ಮಾಲ್ ವರ್ಕ್ ವಿಚ್ ರಿಕ್ವೈರ್ಸ್ ಫೈಲಿಂಗ್ ಆರ್ ಡ್ರಿಲ್ಲಿಂಗ್ ಆನ್ ಸರ್ಫೇಸ್ ಪ್ಲೇಟ್ ಅಂತ ಹೇಳಿದ್ದೀನಿ. ವಿಚ್ ಈಸ್ ಕರೆಕ್ಟ್? ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಹೋಲ್ಡಿಂಗ್ ಸ್ಮಾಲ್ ವರ್ಕ್ ವಿಚ್ ರಿಕ್ವೈರ್ಸ್ ಫೈಲಿಂಗ್ ಆರ್ ಡ್ರಿಲ್ಲಿಂಗ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ವಾಯ್ಸ್ ಇನ್ ದ ಫಿಗರ್? ಈ ಚಿತ್ರದಲ್ಲಿ ಇರತಕ್ಕಂಥ ವಾಯ್ಸ್ ಏನು ನೋಡಿದ ತಕ್ಷಣ ಹೇಳ್ಬೋದು, ದಿಸ್ ಈಸ್ ಲೆಗ್ ವಾಯ್ಸ್. ಸೊ ವಿಚ್ ಈಸ್ ಕರೆಕ್ಟ್? ನಾಲ್ಕು ಆನ್ಸರ್ ಇದೆ. ಮೊದಲನೇದೇ ಕರೆಕ್ಟ್, ಎ ಇಸ್ ದಿ ರೈಟ್ ಆನ್ಸರ್, ಲೆಗ್ ವಾಯ್ಸ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ವಾಯ್ಸ್ ಇಸ್ ಯೂಸ್ಡ್ ಫಾರ್ ಪೋರ್ಜಿಂಗ್ ದ ವರ್ಕ್? ಪೋರ್ಜಿಂಗ್ ಸೆಕ್ಷನಲ್ಲಿ ಯಾವ ವಾಯ್ಸನ್ನು ಬಳಸ್ತೀವಿ ನಾವು? ಲೆಗ್ ವಾಯ್ಸ್, ಪಿನ್ ವಾಯ್ಸ್, ಪೈಪ್ ವಾಯ್ಸ್, ಹ್ಯಾಂಡ್ ವಾಯ್ಸ್, ವಿಚ್ ವಾಯ್ಸ್? ಎ, ಲೆಗ್ ವಾಯ್ಸನ್ನು ಬಳಸ್ತೀವಿ. ವಿಚ್ ಟೈಪ್ ಆಫ್ ವಾಯ್ಸ್ ಇಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ವರ್ಕ್ ವೈಲ್ ಹ್ಯಾಮರಿಂಗ್? ಸೊ ಲೆಗ್ ವಾಯ್ಸ್, ಪಿನ್ ವಾಯ್ಸ್, ಪೈಪ್ ವಾಯ್ಸ್ ಆ್ಯಂಡ್ ಹ್ಯಾಂಡ್ ವಾಯ್ಸ್. ಯಾವ ವಾಯ್ಸನ್ನು ಹ್ಯಾಮರಿಂಗ್ ಮಾಡಲಿಕ್ಕೆ ಪ್ರತಿ ವರ್ಕನ್ನು ಹೋಲ್ಡ್ ಮಾಡಿ? ದಟ್ ಈಸ್ ಎ, ಲೆಗ್ ವಾಯ್ಸ್. ಇಲ್ಲೂ ಕೂಡ ಲೆಗ್ ವಾಯ್ಸನ್ನೇ ಬಳಸ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳನ್ನು ಮತ್ತೆ ನಿಮಗೆ ಪರೀಕ್ಷೆನಲ್ಲಿ ಹಾಗೂ ನೀವು ಮುಂದೆ ಇಂಟರ್ನಲ್ಲಿ ಫೇಸ್ ಮಾಡಿದಾಗ ವಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ ಪ್ರಿಪೇರ್ ಆಗಿ. ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ನು ಟ್ವಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ಇದೆ, ಸೆಕೆಂಡ್ ವೀಕ್ ಥರ್ಡ್ ವೀಕ್ನಲ್ಲಿ ರೆಫರ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಇದಕ್ಕೆ ಸಂಬಂಧಪಟ್ಟಂಥ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಳಿದ್ದೀನಿ ಟ್ವಿಟ್ಟರ್ ಅಸೈನ್ಮೆಂಟ್ ಫಸ್ಟ್ ಇಯರ್ ಬುಕ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ ಭರತ್ ಸ್ಕಿಲ್ ಡಾಟ್ ಕಾಮ್ನಲ್ಲಿ, ನಿಮಿ ಆನ್ಲೈನ್ ಪೋರ್ಟಲ್ನಲ್ಲಿ ನೀವು ಮಾಕ್ ಟೆಸ್ಟನ್ನು ಕೂಡ ಅಟೆಂಡ್ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಸ್ಕಿಲ್ ನಾವು. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ ಶುರುವಾಗ್ತದೆ.